ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 6ನೇ ತಾರೀಕು ನವೆಂಬರ್ 2021 ಶನಿವಾರ, ಶ್ರೀ ಪ್ಲವನಾಮ ಸಂವತ್ಸರೆ, ದಕ್ಷಿಣಾಯಣೆ, ಶರದ್ ಋತು, ಕಾರ್ತೀಕ ಮಾಸೆ, ಶುಕ್ಲ ಪಕ್ಷದ ದ್ವಿತೀಯ ತಿಥಿ, ಅನುರಾಧ ನಕ್ಷತ್ರ, ಸೌಭಾಗ್ಯ ಯೋಗ, ಬಾಲವಕರಣ ಇವತ್ತಿನ ಪಂಚಾಂಗ ಫಲ. ಬಹು ವಿಶೇಷವಾಗಿ ಇವತ್ತು ಯಮದ್ವಿತೀಯ. ಇವತ್ತೊಂದು ಸಂಸ್ಕಾರ ಎಲ್ಲರೂ ಮಾಡಲೇಬೇಕು. ಹೌದು, ಮತ್ತೆ ನಮ್ಮೆಲ್ಲರ ಶ್ರೇಯಸ್ಸನ್ನು ಬಯಸೋದರಲ್ಲಿ 3 ಜನ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ತುಂಬ ಒಂದು ಬಲವಾಗಿ ನಿಲ್ತಾರೆ. 3 ಜನ. ಒಂದು, ಮೊಟ್ಟ ಮೊದಲನೇದಾಗಿ ಮಾತೃದೇವೋಭವ, ಅಮ್ಮ. ಅಮ್ಮ ಸದಾ ನನ್ನ ಮಗ ಚೆನ್ನಾಗಿರಲಿ, ನನ್ನ ಮಗಳು ಚೆನ್ನಾಗಿರಲಿ, ನನ್ನ ಮಕ್ಕಳು ಚೆನ್ನಾಗಿರಲಿ. ನನಗನಿಸೋ ಹಾಗೆ ನನ್ನ ಭರತಖಂಡದಲ್ಲಿ, ನಮ್ಮ ಭರತಖಂಡದಲ್ಲಿ, ನಮ್ಮ ಕರುನಾಡಿನಲ್ಲಿ ಅಮ್ಮಂದ್ರು ಪ್ರೀತಿಸೋ ಹಾಗೆ ಮಕ್ಕಳನ್ನು ನಾನೆಲ್ಲೂ ನೋಡಿಲ್ಲ ರೀ. ನಮ್ಮ ಕನ್ನಡದವರ ಆ ಒಂದು ಹೆಗ್ಗಳಿಕೆ ಅದು, ನಮ್ಮ ಮಕ್ಕಳು, ನನ್ನ ಮಕ್ಕಳು, ನನ್ನ ಮಕ್ಕಳು, ನನ್ನ ಮಕ್ಕಳು, ಅಯ್ಯಾ ನನ್ನ ಮಕ್ಕಳು ಅಂತ. ಒಂದು ಚೂರು ನಾವು ಎಷ್ಟೇ ದೊರೆಯಾಗಿರ್ಬೋದು, ಗುರು ಆಗಿರ್ಬೋದು, ನಮಗೊಂದು ದುಃಖ ಆದಾಗ ನಾವು ಅಳೋವಾಗ ಬಳಸೋ ಮಾತಿದೆಯಲ್ಲ, ಅಮ್ಮ ಅಂತಾನೆ, ಅಮ್ಮ ಅಂತಾನೆ. ಅಮ್ಮನಿಗೆ ಮೀರಿದ ಪ್ರೀತಿ ಇಲ್ಲ. ನಾನು ಅದರಲ್ಲಿ ತುಂಬ ಪುಣ್ಯವಂತ, ತುಂಬ ಪುಣ್ಯವಂತ, ತುಂಬ ಅಮ್ಮನಿಂದ ಪಡೆದಷ್ಟು ಆ ಪ್ರೀತಿ, ಆ ಬೆನ್ನು ತಟ್ಟುವಿಕೆ ಅಮ್ಮ ನನಗೀಗಲೂ ನೆನಪಿದೆ. ಕಾಲೇಜ್ಗೆ ಹೋಗ್ತಿದ್ದಂಥ ದಿನಗಳು, ಕಾಲೇಜ್ಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಎಲ್ಲೋ ಒಂದು ಕ್ಲಾಸ್, ವಾರದಲ್ಲಿ ಒಂದು ಕ್ಲಾಸ್, ಅಕೌಂಟಿಂಗ್ ಕ್ಲಾಸ್ ಅನ್ನತಕ್ಕಂಥದ್ದು ಹೇಳಿಬಿಟ್ಟು ಹೋಗ್ತಿದ್ದೆ. ವಾರಕ್ಕೂ 15 ದಿನಕ್ಕೊಮ್ಮೆ ಬರ್ತಿದ್ದೆ ಮನೆಗೆ. ಒಂದು ಬ್ಯಾಂಕಲ್ಲಿ ಕೆಲಸ, ರಾತ್ರಿ ಪಾಳಿ ಕೆಲಸ, ರಾತ್ರಿ ಅಲ್ಲ, 24/7 ಕೆಲಸ ನಂದದು. ಸೊ ದಿನಕ್ಕೊಂದು 4 ಗಂಟೆ ಬ್ರೇಕ್ ಸಿಗೋದು ಅಷ್ಟೇ. ಬೆಳಿಗ್ಗೆ 1:30 ಒಂದು 10:30-11 ಗಂಟೆವರೆಗೂ ನನ್ನ ಬಾಸು ಸಿಂಧಿ ಫೆಲೋ, ಇನ್ನೊಬ್ರು ಪಾರ್ಸಿ ಫೆಲೋ, ನನ್ನ ಮ್ಯಾಡಮ್ ಒಬ್ಬರಿದ್ರು ರಾಧಾನಾರಾಯಣನ್ ಅಂತ, ಸೊ ಒನ್ ಆಫ್ ದ ವಂಡರ್. ನನಗೊಂದು ಒಳ್ಳೆ ಬಟ್ಟೆ ಇರಲಿಲ್ಲ ಅಂತ, ಪ್ಯಾಂಟ್ ಇರಲಿಲ್ಲ ಅಂತ, ಎನ್ನಡ ಏ ಚಟಕಾರ ನನ್ನ ಕರಿತಿದ್ದೆ ಆ ತಾಯಿ ಹಾಗೆ, ಏ ಚಟಕಾರ ಬಾರ ಇರಲಿ ಅಂತ ಕೆಂಚು ಕೆಂಚು ಕೂದಲು, ಗುಂಗುರು ಕೂದಲು, ಏನ ತಲೆಗೆ ಎಣ್ಣೆ ಕೂಡ ಇಟ್ಕೊಳಕ್ ಬರಲ್ವಲ್ವ ಅಂತೇಳಿ ಕರೆದು ಅವರೊಂದು 300 ರೂಪಾಯಿ ಕೊಟ್ಟಿದ್ರು. ಇದೊಂದು 94-95 ಆಸುಪಾಸು, ತುಂಬ ಚಿಕ್ಕ ವಯಸ್ಸು. ಆ ಪ್ಯಾಂಟೆಲ್ಲ ಎಣ್ಣೆ ಎಣ್ಣೆ ಆಗಿಬಿಟ್ಟಿದ್ದೆ, ಹರಿದೋಗ್ಬಿಟ್ಟಿದ್ದೆ. ಕಾಲಲ್ಲಿ ಒಂದು ಹವಾಯಿ ಸ್ಲಿಪ್ಪರ್ ಅಷ್ಟೇ ಇದ್ದಿದ್ದು. ಆ ಒಂದು ಆವತ್ತಿನ ಕಾಲಕ್ಕೆ 10 ರೂಪಾಯಿ ಸ್ಲಿಪ್ಪರ್ ಹಾಕ್ಕೊಳ್ಳೋ ಯೋಗ್ಯತೆ ಅಷ್ಟೇ ಇದ್ದಿದ್ದು. ಭಗವತಿ, ಇದು ನಿಮ್ಮ ಪ್ರೀತಿ, ಅಮ್ಮನವರ ಆಶೀರ್ವಾದ, ಇದು ನನ್ನ ವಿದ್ಯೆ ಅಲ್ಲ, ನಾನಲ್ಲ. ಪ್ರತಿ ಕ್ಷಣವೂ ನಾನು ಅದನ್ನೇ ಹೇಳ್ತೇನೆ. ಅದಕ್ಕೆ ತುಂಬ ಭಯ. ಇದು ನನಗೋಸ್ಕರ ನನ್ನ ಈ ಸ್ಥಾನ ಏನಕ್ಕೆ ಕೊಟ್ಟೆ ಅಂತ ಸದಾ ಅದನ್ನು ಹುಡುಕ್ತಿರ್ತಾನೆ. ನನ್ನ ಗುರುಗಳು ತಿಳಿಸಿದ್ದಾರೆ, ಆ ಸನ್ಮಾರ್ಗದಲ್ಲಿ ನಡೀತಿದ್ದಾನೆ. ಇರಲಿ, ಆ ಕೊಟ್ಟಂಥ 300 ರೂಪಾಯಲ್ಲಿ ಒಂದು 200 ರೂಪಾಯಿಗೆ ಒಂದೊಳ್ಳೆ ಶೂ ತೊಗೊಂಡಿದ್ದೆ, ಒಂದು 100 ರೂಪಾಯಿಗೆ ಒಂದು 2 ಪ್ಯಾಂಟ್ ತೊಗೊಂಡಿದ್ದೆ. ಅವತ್ತಿನ ಕಾಲಕ್ಕೆ ಅಷ್ಟೇ ಕಡಿಮೆ ಇತ್ತು. ಅದು ಒಂಥರ ಕಡಿಮೆ ರೀತಿಯ ಬಟ್ಟೆ ಬಿಡಿ, ಅದ್ರ ಬಗ್ಗೆ ಬೇಡ. ಆ ತಾಯಿ ಜೀವ, ಬದುಕು ಆ ಥರ. ಸೊ ಅಮ್ಮ ಅವತ್ತು ನಾನು ಆ ಹೊಸ ಬಟ್ಟೆ ಆ ಶೂ ಹಾಕ್ಕೊಂಡು ತೊಗೊಬಂದಮ್ಮ, ಈ ಥರ ಆಯಿತು, ಬ್ಯಾಂಕಲ್ಲಿ ಕೆಲಸ, ಮೇಡಮ್ ನನಗೆ ದುಡ್ಡು ಕೊಟ್ಟಿದ್ದಾರೆ ಈ ಥರ ಅಂತ ಹೇಳ್ತು. ಹೋಗಪ್ಪ, ನೀವು ಫಸ್ಟ್ ನಿನ್ನ ದುಡ್ಡಿದ್ದು ತಗೋ ಅಂತ. ಇಲ್ಲಮ್ಮ, ಮನೆಗೆ ಅವತ್ತಿನ ಕಾಲಕ್ಕೆ 300 ಅಂದರೆ ಇವತ್ತು ಒಂದು ಕಡಿಮೆ ಅಂದರೂ ಒಂದು 25-30 ಸಾವಿರದ ಒಂದು ಇದು. 50 ರೂಪಾಯಿ ಇದ್ದರೆ ಒಂದು 2 ತಿಂಗಳು ರೇಷನ್ ತಿನ್ಬೋದಿತ್ತು. 50 ರೂಪಾಯಿ ಇದ್ರೆ 1 ತಿಂಗಳು ರೇಷನ್, ನಿಜ ಹೇಳಬೇಕು ಅಂದರೆ 300 ರೂಪಾಯಿಗೆ 6 ತಿಂಗಳು ರೇಷನ್ ನಾವು ಮಾಡ್ಕೋಬೋದಿತ್ತು. ಅಟ್ಲೀಸ್ಟ್ ಅಂದರೂ 3 ತಿಂಗಳು ರೇಷನ್ ಅಚ್ಚುಕಟ್ಟಾಗಿ ತಿಂತೀವಿ ಅನ್ನೋದಾದರೆ, ತುಪ್ಪ ಇಲ್ಲದೆ, ಜಾಸ್ತಿ ಬಾಡೂಟ ಇಲ್ಲದೆ ಅನ್ನೋ ಒಂದು ಭಾವ. ಅಮ್ಮ ಅದನ್ನು ನನಗೆ ಯಾವತ್ತೂ ತೋರಿಸ್ಕೊಟ್ಟಿರಲಿಲ್ಲ, ಕಷ್ಟ ಅನ್ನೋದು ಅಮ್ಮ ತೋರಿಸ್ಕೊಟ್ಟಿರಲಿಲ್ಲ. ಮಾತೃದೇವೋಭವ. ಇನ್ನೊಬ್ಬರು ನಮ್ಮ ಜೀವನದಲ್ಲಿ ನಮ್ಮ ಶ್ರೇಯಸ್ಸನ್ನು ಯಾವಾಗಲೂ ಬಯಸ್ತಾರೆ. ಅಮ್ಮ ಅವತ್ತು ನಂಗೆ ನೆನಪಿದೆ, ಆ ಶರ್ಟಿಂಗ್ ಬಟನ್ ಹಾಕಿ ತಲೆಯನ್ನು ಬಾರಿಸ್ದೆ, ದೊಡ್ಡ ಆಫೀಸರ್ ಆಗ್ತೀಯಪ್ಪ,
ಅಂತ ಬೆನ್ತಟ್ಟಿದಂತ ಭಾವ. ಇವತ್ತು ತುಂಬಾ ಜ್ಞಾನ ಭಂಡಾರಗಳು ನಾನು ಅವರ ಜೊತೆ ಕುಳಿತು ಮಾತಾಡುವಾಗ ಕೈ ಕಟ್ಟಿಬಿಡ್ತಾನೆ. ಭಗವಂತ ಇಷ್ಟು ದೊಡ್ಡ ವಿದ್ವತ್ತು, ಜ್ಞಾನವಂತರು, ಅವರ ಜೊತೆ ನನಗೆ ಮಾತನಾಡುವ ಅರ್ಹತೆಯ ಅಂತ ತುಂಬಾ ಒಂದು ನೊಂದ್ಕೋತೇನೆ. ಅಂಥವರು ನನ್ನ ಹತ್ರ ಅಡ್ವೈಸ್ ಕೇಳ್ತಾರೆ ಈ ವಿದ್ಯೆಯಿಂದ. ತುಂಬಾ ಭಯ ನನಗದೆ, ದೊಡ್ಡವನಾಗ್ತೀಯಪ್ಪ, ದೊಡ್ಡ ಅಧಿಕಾರಿ ಆಗ್ತೀಯ ಅಂತ ಬೆನ್ನು ತಟ್ಟಿದಂಥದ್ದು. ಆ ಒಂದು ಹುಚ್ಚು ಹಂಬಲ, ಇವತ್ತೊಂದು ಸುಮಾರು ಒಂದು 4-5 ಕಂಪನಿಗಳ ಜೊತೆ ಸಹಭಾಗಿತ್ವ ಇದೆ. ದೈವಾನುಗ್ರಹ, ಸಾವಿರಾರು ಮಂದಿಗೆ ಆ ಒಂದು ಉದ್ಯೋಗದಾತ ಅಂತ ಹೇಳೋಕ್ಕಾಗಲ್ಲ, ಅಮ್ಮ ಕೊಟ್ಟಿದ್ದು ಕೊಡ್ತಿದ್ದೇನೆ ಅಷ್ಟೇ. ಎರಡನೇದು ಸೋದರಿ ತತ್ವ ನೆನಪಿಟ್ಕೊಳ್ಳಿ. ಒಳ್ಳೆ ಸೋದರಿ ಎಲ್ರಿಗೂ ಸಿಗೋಲ್ಲ, ನಮ್ಮ ಭರತಖಂಡದಲ್ಲಿ ಮಾತ್ರ ಸೋದರಿಯರ ಪ್ರೀತಿ ಅನಂತ, ಪಾಶ್ಚಿಮಾತ್ಯ ಬಿಡಿ. ಅವ್ರು 15ನೇ ವಯಸ್ಸಿನ ಮೇಲೆ ಮನೆಯಲ್ಲೇ ಇರೋಲ್ಲ, ಅಮ್ಮ ಅಪ್ಪನ ಅಟ್ಯಾಚ್ಮೆಂಟ್ ಇಲ್ಲ, ಅಕ್ಕ ತಂಗಿ ಗೊತ್ತೇ ಇಲ್ಲ. ಅಯ್ಯೋ ಆ ಊರಲ್ಲಿ ಬೇರೆ ಬೇರೆ ಅನಾಗರಿಕತೆ ನಡೆಯುತ್ತೆ, ಒಂದು ಪಶು ಪಕ್ಷಿಗಳು ಮಾಡ್ತಕ್ಕಂಥ ಒಂದು ಎಡವಟ್ಟುಗಳೆಲ್ಲ ಮಾಡ್ತಾರೆ, ನಮ್ಮೂರಲ್ಲಿ ಅದಿಲ್ಲ. ಬಿಡಿ ಅಸಹ್ಯ, ಅದ್ರ ಬಗ್ಗೆ ಮಾತಾಡಬಾರ್ದು ಈ ವೇದಿಕೆಯಲ್ಲಿ ಕುಳಿತು. ಒಳ್ಳೆ ಸೋದರಿ, ನನ್ನ ತಮ್ಮ ಚೆನ್ನಾಗಿರಲಿ, ನನ್ನ ಅಣ್ಣ ಚೆನ್ನಾಗಿರಲಿ, ನನಗೆ ನೆನಪಿದೆ, ನನಗೆ ತುಂಬ ಒಳ್ಳೆ ಸೋದರಿಯರು, ತುಂಬ ಪ್ರೀತಿ ಮಾಡೋ ಸೋದರಿಯರು. ಇವತ್ತಿಗೂ ಅಷ್ಟೇ, ನನ್ನ ದೊಡ್ಡಕ್ಕ ಕಾರ್ಯನಿಮಿತ್ತ ಬ್ಯುಸಿ, ಸಿಕ್ಕಾಗಿಲ್ಲ. ರವಿ ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೆ, ಖುಷಿ ಆಗುತ್ತೆ ಕಣೋ. ಯಾಕೋ ಈಗ ಪೀಚ ಆಗಿಬಿಟ್ಟಿದೆ. ಇಲ್ಲಮ್ಮ, ಊಟ ಕಡಿಮೆ ಮಾಡಿಬಿಟ್ಟಿದ್ದೀನಿ, ಎಕ್ಸಸೈಸ್ ಸ್ವಲ್ಪ, ವೆಯ್ಟ್ಸ್ ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀನಿ, ಸ್ವಲ್ಪ ವಾಕಿಂಗು ಪ್ರಾಣಾಯಾಮ ಒಂದು ಇಟ್ಕೋಬಿಟ್ಟಿದ್ದೀನಿ, ಧ್ಯಾನ ಪ್ರಾಣಾಯಾಮ ಜಾಸ್ತಿ ಇದಿಲ್ಲ ನನಗೆ. ಅದ್ರ ಮೇಲೆ ಮಮ್ಮಕ್ಕರೇ ಹಿಂಗೆಲ್ಲ ಮಾಡಿಬಿಟ್ಟಿಯ ವೈರಾಗ್ಯ, ಏನಮ್ಮ ನೋಡ್ಕೋ ಅಂತ ಹೇಳ್ತಾರೆ. ನಿಮ್ಮ ಎರಡನೇ ಅಕ್ಕ ಅಂತೂ ನೀವು ನಂಬಲ್ಲ, ನನ್ನ ಪ್ರತಿ ಹುಟ್ಟದಬ್ಬಕ್ಕೆ ಏನು ಕೊಡ್ತಿತ್ತು ಗೊತ್ತಾ? ತೀರಾ ಬಡತನ ಆಕೆಗೆ, ಗೊತ್ತಿಲ್ಲ ಗಂಡ ಕೈಯಲ್ಲಿ ಅಂತ ಒಂದು ದುಡ್ಡು ಕೊಡ್ತಿರ್ಲಿಲ್ಲ, ಏನೋ ಇದ್ದಿದ್ರಲ್ಲೇ ಎತ್ತಿಟ್ಟು ನನಗೆ ಇಷ್ಟಿಷ್ಟು ದುಡ್ಡು ರವೆ ಉಂಡೆ, ರವಿ ರವಿ ರವೆ ಉಂಡೆ, ಏ ನೀನು ತಿನ್ನೋ ಅಂತ. ಅಯ್ಯೋ ನನಗೆ ಈಗಲೂ ಅಷ್ಟೆ, ರವೆ ಉಂಡೆ ಅಂದರೆ ತುಂಬ ಪ್ರಾಣ, ನನ್ನ ಅಕ್ಕ ಮಾಡಿಕೊಡ್ತಿದ್ದಕ್ಕೂ ಏನೋ. ತೀರಾ ಬಡತನ ನನಗೆ ಈಗಲೂ ನೆನಪಿದೆ. ಒಂದು ಯುಗಾದಿ ಹಬ್ಬ ನಮಗೆ ತುಂಬ ಚೆನ್ನಾಗಿ ಮಾಡ್ತಿದ್ದಂಥ ಕಾಲಘಟ್ಟ, ಅದು ತುಂಬ ಒಂದು ಎಳೆದಾಟಕ್ಕೆ ಬಂದ್ಬಿಟ್ಟಿತ್ತು. ಅಮ್ಮ ಆಸ್ಪತ್ರೆಯಲ್ಲಿದೆ, ಅಕ್ಕ ಅಮ್ಮನ ನಾನು ನೋಡ್ಕೋತಿದ್ದೆ, ಅಜ್ಜ ಅಪ್ಪ ಅಡುಗೆ ಮಾಡ್ಕೊಂಡು ತೊಗೊಂಡೋದ್ರೆ ಅವನು ಹುಟ್ಟಿದಬ್ಬ ಬಂದ್ಬಿಟ್ಟಿದೆ, ಅವನು ಒದ್ದಾಡ್ಬಿಡ್ತಾನೆ, ಹೊಸ ಬಟ್ಟೆ ಇಲ್ಲ, ಹೊಸ ಚಪ್ಪಲಿ ಇಲ್ಲ, ಏನಾದರೂ ಒಂದು ಹಬ್ಬ ಬೇರೆ, ಹಬ್ಬ ಹುಟ್ಟಿದಬ್ಬ ಎರಡೂ ಸೇರಿ ಬಂದಿದೆ ಅವನಿಗೆ, ಚೈತ್ರ ಮಾಸ, ಏನಾದರೂ ಒಂದು ಮಾಡಿಕೊಡಿ ಅಂದರೆ ನನ್ನ ಅಜ್ಜ ನನಗೆ ಮನೇಲಿ ತೀರಾ ಕಷ್ಟದ ಕೆಲಸ, ಇಷ್ಟು ದಪ್ಪ ರವೆ ಉಂಡೆ ಮಾಡಿ ಬಡಿಸಿದ್ರು. ಅದು ಇವತ್ತಿಗೂ ಇಷ್ಟು ದಪ್ಪ, ಈಗಲೂ ಅದು ನೆನೆಸ್ಕೊಂಡ್ರೆ ಕಣ್ಣೆಲ್ಲ ಒದ್ದೆ ಆಗುತ್ತೆ. ಅಕ್ಕ ಅದನ್ನು ಡಬ್ಬಿಯಲ್ಲಿ ಹಾಕಿ, ನನಗೆ ಗೊತ್ತಿಲ್ಲ, ಕೆಲ್ಸಕ್ಕೆ ಬರ್ತೀನಿ, ಡಬ್ಬಿ ತೆಗಿತೀನಿ, ಡಬ್ಬಿ ತುಂಬ ರವೆ ಉಂಡೆ. ಮನೆ ಪಕ್ಕದ ಮನೆಯವ್ರ ಹತ್ರ ಒಂದು ಲ್ಯಾಂಡ್ ಲೈನ್ ಇತ್ತು, ಅಲ್ಲಿಗೆ ಫೋನ್ ಮಾಡಿ ಏನಕ್ಕ ಅಂತ ಹೇಳ್ಬಿಟ್ಟು, ನಮ್ಮನೇಲಿ ಫೋನ್ ಹಾಕಿಸ್ಕೊಳ್ಳೋ ಒಂದು ಯೋಗ್ಯತೆ ಇರಲಿಲ್ಲ ಬಿಡಿ. ಇವತ್ತಿದ್ದಾವೆ ಅದು ಬೇರೆ, ಅವತ್ತಿನ ಆನಂದ ಅದು ಬೇರೆ. ಆ ರವೆ ಉಂಡೆ, ಆ ಬಡತನದ್ದು ನಿಜವಾಗ್ಲೂ ಅದರಲ್ಲಿದ್ದ ಮಾಧುರ್ಯ, ಖುಷಿ, ಆ ನನ್ನ ಅಕ್ಕನ ಪ್ರೀತಿ. ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಜೇಬಲ್ಲಿ ದುಡ್ಡಿಲ್ಲದೆ ಹೋಗ್ತೀಯೇನೋ ಅಂತ ಹೇಳಿಬಿಟ್ಟು ಜೇಬಲ್ಲಿ ಒಂದು 10 ರೂಪಾಯಿ ನೋಟು ಕಂಪಲ್ಸರಿ ಇಡ್ತಿತ್ತು. ನಾನು ಹಾಗೆ ಇಟ್ಕೋತಿದ್ದೆ, ಮಾನ್ಯ ದಿನ ತಂದು ಸಂಜೆ ಬಂದು ಅಕ್ಕನ ತಂದು ಕೊಡ್ತಿದ್ದೆ, ಆದ್ರೆ ಮತ್ತೆ ಬೆಳಿಗ್ಗೆ ಹೇಳೋದು, ಪರ್ಸೆಲ್ಲ ಚೆಕ್ ಮಾಡೋದು, ಏಯ್ ಏನೋ ಇದು ಗಂಡಸು ಹೊರಗಡೆ ಹೋದಾಗ ಏನಾದರೂ ಒಂದು ಖರ್ಚಿರುತ್ತೆ, ಫ್ರೆಂಡ್ಸು ಅವರು ಇವರು ಅಂತ. ಏಯ್ ಎಲ್ಲಕ್ಕ ನನ್ನ ಕೆಲಸದಲ್ಲಿ, ಕೆಲಸದ ಮೇಲೆ ಇರ್ತೇನೆ, ಅವ್ರವ್ರ ಪಾಡ್ಗ ಅವ್ರು ಹೋಗ್ತಾರೆ ಅದು ಇದು ಅಂತ. ಸುಮಾರು ಎಷ್ಟೋ ವರ್ಷ ನಾನು ಪಿಕ್ಚರೇ ಹೋಗಿರಲಿಲ್ಲ, ಅಪ್ಪನ ಜೊತೆಲಿ ಹೋಗಿದ್ದಷ್ಟೇ. ದುಡಿಲಿಕ್ಕೆ ಶುರು ಆದಮೇಲೆ ಆ 16ನೇ ವಯಸ್ಸಿಂದ ಒಂದು 30-32ನೇ ವಯಸ್ಸಿನವರೆಗೂ ನಾನೊಬ್ಬನೇ ಹೋಗಿದ್ದು, ಸ್ನೇಹಿತರ ಜೊತೆ ಬೈ ಒಂದು ಆಕ್ಸಿಡೆಂಟಲ್ಲಾಗಿ ಹೋಗಿರೋದ್ರಿಂದ ಬೈ ಪ್ಲ್ಯಾನ್ಡ್ ಅಂತ ಹೋಗಿದ್ದು, ಫ್ಯಾಮಿಲಿ ಜೊತೆ ನನಗೆ ಗೊತ್ತೇ ಇಲ್ಲ. ನನ್ನ ಅಕ್ಕ, ನನ್ನ ತಂಗಿ, ನನ್ನ ತಮ್ಮನ ಜೊತೆ ನಾನು ಯಾವತ್ತೂ ಹೋಗೇ ಇಲ್ಲ, ನನ್ನ ಅಣ್ಣನ ಜೊತೆ, ನಮ್ಮ ಭಾವನ ಜೊತೆ, ಅಕ್ಕಂದ್ರ ಜೊತೆ, ಇದೆಲ್ಲ ಆದಮೇಲೆ ಅದು ನೆನೆಸ್ಕೊಂಡು ಮನೇಲಿ ಹೇಳಿ ಹೇಳ್ಕೊಂಡು ಹೋಗ್ತಿದ್ದೆ, ಬಂಡ್ರೋ ನಿಮ್ಮ ಜೊತೆ ನಾನು ಕಾಲಕ್ಷೇಪ ಮಾಡಿಲ್ಲ ಅಂತ. ತುಂಬ ಸದಾ ನಿಮ್ಮನ್ನು ಶ್ರೇಯಸ್ಸನ್ನು ಬಯಸೋದು ಅಕ್ಕ ತಂಗಿರೆ, ನಮ್ಮಣ್ಣ, ನಮ್ಮಣ್ಣನ ಮನೆ, ನಮ್ಮಣ್ಣ ಮಾತೃ ಹೃದಯ ಇಟ್ಟುಬಿಟ್ಟಿರ್ತಾನೆ ಅಲ್ಲಿ, ನೆನಪಿಟ್ಕೊಳ್ಳಿ. ಅದು ಮಾತ್ರ ಕರುನಾಡಿನ ನಮ್ಮ ಸೋದರಿಯರಿಗೆ ನೀವೆಲ್ಲರೂ ನನ್ನನ್ನು ಪ್ರೀತಿಸು. ಆ ಒಂದು ಭಾವ ಇದೆಯಲ್ಲ, ತುಂಬ ಜನ ನೋಡಿದ್ದಾನೆ ನನಗೆ, ಎಷ್ಟೋ ಬಾರಿ ರವೆ ಉಂಡೆ ಎಲ್ಲೋ ಕೆಲವೊಂದು ವೇದಿಕೆಗಳಲ್ಲಿ ಹೇಳ್ಕೊಂಡಿದ್ದಾನೆ, ತಂದು ಕೊಟ್ಟಿರೋದುಂಟು. ಅಣ್ಣಯ್ಯ ಅಂತ, ಅಜ್ಜಯ್ಯ ಅಂತ, ತಂದೆ ಸ್ಥಾನದಲ್ಲಿ, ಸೋದರನ ಸ್ಥಾನದಲ್ಲಿ, ಒಂದೊಂದಲ್ಲ ನಿಮ್ಮ ಪಾದಕ್ಕೆ ಶರಣು. ಯಾಕೆಂದ್ರೆ ಇವತ್ತು ಯಮದ್ವಿತೀಯ, ಇವತ್ತು ಸೋದರಿ ಮನೆಗೆ ಹೋಗಬೇಕು, ಅಲ್ಲೊಂದು ದೀಪ ಹಚ್ಚಿರ್ತಾರೆ, ದೀಪ ನೋಡಿ ಬರಬೇಕು, ನಮಗೆ ಆಯುಷ್ ಹೆಚ್ಚು.
ಎಲ್ಲರೂ ಮಾಡಬೇಕು ಇವತ್ತು. ಆ ಸೋದರಿನ ಕರೆದು ಸ್ವೀಟ್ ಕೊಟ್ಟು ಬರಬೇಕು, ಮಾತಾಡಿಸಿ ಆಕೆ ಬಾಯಿಗೆ ಸಕ್ಕರೆ ಆದರೂ ಹಾಕಬೇಕು, ಬೆಲ್ಲ ಆದರೂ ಹಾಕಬೇಕು, ಶಕ್ತಿ ಇದ್ರೆ ಏನಾದರೂ ಒಂದು ಹಾಕಿಸಿ. ನಿಮ್ಮ ಶಕ್ತಿ ಸಾಲ ಸೋಲ ಮಾಡಿ ಆಗಲಿಲ್ಲ ಪರವಾಗಿಲ್ಲ ನೋಡಿ, ನಮ್ಮ ಅಕ್ಕ ತಂಗಿಯರು ಯಾವತ್ತೂ ಅಷ್ಟೇ ಏನೂ ಬಯಸಲ್ಲ ರೀ. ನಾನಂತೂ ಅದರಲ್ಲಿ ಪರಮ ಸತ್ಯ, ನೀವೆಲ್ಲ ನನ್ನ ಹತ್ರ ಬಯಸಿರೋದು ಒಂದು ಪುಟ್ಟು ಪ್ರವಚನ, ಒಂದು ಸಮಾಧಾನ. ನಮ್ಮ ಅಣ್ಣಯ್ಯ ಇದ್ದಾನೆ, ತಂದೆ ಸ್ಥಾನದಲ್ಲಿದ್ದಾನೆ, ಆಚಾರ್ಯ ಸ್ಥಾನದಲ್ಲಿದ್ದಾನೆ. ಇಲ್ಲಿ ಇಟ್ಕೋಬಿಟ್ಟಿದ್ದೀರಿ, ಅದು ಪಾರಾಮ ಹೋಟೆಲ್ ಇಟ್ಕೋಬಿಟ್ಟಿದ್ದೀರಿ ನೀವು. ಹಾ, ನನ್ನ ಅಕ್ಕ ತಂಗಿಯರೇ ನೀವು, ಅಮ್ಮಂದಿರೇ ನೀವು, ಅಯ್ಯೋ ಇಷ್ಟು ಪ್ರೀತಿ. ಇನ್ನು ಮೂರನೇದು ಧರ್ಮಪತ್ನಿ, ಅದಕ್ಕೊಂದು ಗೌರಿ ಪೂಜೆಯ ಲೆಕ್ಕ ಬಿಡಿ. ಈ ಕರುಳು ಸಂಬಂಧ, ಕರುಳಿನ ಜೊತೆ ಹುಟ್ಟಿರ್ತಕ್ಕಂಥ ರಕ್ತ ಸಂಬಂಧ ಇಲ್ಲೂ ಅಷ್ಟೆ. ನನ್ನ ಅಕ್ಕ ಈಗೋ ಹೆಂಗಿದೆಯೋ, ಯಾಕೋ ಹೀಗೆ. ಹಾ, ಯಾವಾಗಲೂ ಹೇಳ್ತಿರ್ತೀನಿ, ನಿನಗೆ ಮಾತ್ರ ಅಧಿಕಾರ ಇರೋದು ಶರ್ಟಿನ ಪಟ್ಟಿ ಇಡೋದು. ಹಾ, ಯೋಚನೆ ಮಾಡಬೇಡ ಅನ್ನತಕ್ಕಂಥದ್ದು. ಅಯ್ಯೋ, ನಾನು ನನ್ನ ಅಕ್ಕನ ಕೈಯಲ್ಲಿ ತಿಂದ ಊಟ ಇದೆಯಲ್ಲ ಅದೊಂದು ಪರಮಾನ್ನ, ಇನ್ನೊಂದಷ್ಟು ತಿನ್ನೋ ಅದೇ ಕಡೆ ಊಟ ಆಗ್ಬಿಡ್ತೇನೋ. ನಾನು ತಿಂತಿದ್ದಷ್ಟು ಊಟ ಇನ್ಯಾರೂ ಇಲ್ಲ. ಸೋದರಿ ಮದುವೆ ಮಾಡಿ ಸುಸ್ತಾಗಿ ಬಂದಿದ್ದೆ ಮೂರನೇ ದಿನ, ಅಕ್ಕ ಸುಸ್ತಾಗ್ಬಿಟ್ಟಿದೆ ಊಟ ಇಡೋ, ಓಡಾಡಿ 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 ಅಂತ. ಅಮ್ಮ ಯಾರ ಕೈಯಲ್ಲೂ ಬಡಿಸ್ಲಿಕ್ಕೆ ಬಿಡಲಿಲ್ಲ, ಅಕ್ಕನ ಕೈಯಲ್ಲಿ ಬಡಿಸ್ಲಿಕ್ಕೆ ಇಡ್ತು. ಅವಳಿಟ್ಟರೆ ಒಳ್ಳೆ ಅನ್ನ ತಿಂತಾನೆ ಅಂತ. ಅವತ್ತು ಕಡೆಯೇನೋ ಒಂದು ಪಾತ್ರೆ ಅನ್ನ ತಿನ್ಬಿಟ್ಟಿದ್ದೆ ಅಕ್ಕ. ಆಮೇಲೆ ದಿಷ್ಟಿ ತೆಗೆದಿತ್ತು, ಅದೆಷ್ಟು ಹಸ್ಕೊಂಡಿದ್ಯೋ, 15-20 ದಿನ ಆಯಿತು ಓಡಾಡಿ, ಸುಸ್ತಾಗ್ಬಿಟ್ಟಿದ್ದೀಯಾ ತಿನ್ನೋ ಅಂತ ಹೇಳಿಬಿಟ್ಟು. ಸೋದರಿ ಯಮದ್ವಿತೀಯ ಅಂದರೆ ಅಂತ ಯಮರಾಜನನ್ನು, ಯಮರಾಜ ಯಮುನೆಯನ್ನು ನೋಡೋಕೆ ಹೋಗ್ತಾನೆ ತನ್ನ ಸೋದರಿಯನ್ನು. ಆಕೆ ಕೇಳ್ಕೊತಾಳೆ, ಅಣ್ಣ ಯಾರಿಗಾದರೂ ಅಪಮೃತ್ಯು ಇರುತ್ತೆ, ಯಾರಿಗೋ ಜಾತಕದಲ್ಲಿ ಅಪಮೃತ್ಯು ನೆನಪಿಟ್ಕೊಳ್ಳಿ, ಪೂರ್ಣ ಮೃತ್ಯು ಬೇರೆ, ಅಕಾಲಿಕ ಮೃತ್ಯು ಸಹಿಸೋಕ್ಕಾಗಲ್ಲ ಮಕ್ಕಳೇ. ಅಪಮೃತ್ಯು ಮಾತ್ರ ಯಾರ ಕುಟುಂಬಕ್ಕೂ ಆಗಬಾರ್ದು. ನನ್ನ ಶತ್ರುವಿನ ಶತ್ರು ಪರಮಶತ್ರು, ಅಯ್ಯೋ ದುಡ್ಡು ಅಧಿಕಾರ ಅಂತಸ್ತು ಇದೆಲ್ಲ ಏನೂ ಬೇಡ ಮಕ್ಕಳೇ. ಮರಣಕ್ಕೆ ಮೀರಿದಂಥ ನೋವಿಲ್ಲ, ಅದರಲ್ಲೂ ಅಪಮೃತ್ಯು ಅಕಾಲಿಕ ಮೃತ್ಯು. ಅಕಾಲಿಕ ಮೃತ್ಯು ಅಂದರೆ ಕಾಲ ತುಂಬಿತು, ವಯಸ್ಸಾಯಿತು, ಒಂದು 60 ಆಯಿತು, 70 ಆಯಿತು, ನನ್ನಮ್ಮನಿಗೆ 67-68 ಆಗಿತ್ತು, ಆ ಸಾಕು, ನೊಂದು ಬಿಟ್ಟಿತ್ತು, ಬೆಂದು ಬಿಟ್ಟಿತ್ತು ಮನೆಗೆ ಜಾಗದಲ್ಲೇ. ಅಯ್ಯೋ, ನಾನು ದೂರವಾಸ ಒಂದೊಂದು ಸಮಯ ಮಾತಾಡಿದ್ದುಂಟು ನಿಮ್ಮ ಪಾದಕ್ಕೆ, ನಾನು ಹೇಳ್ತೇನೆ, ಇಲ್ಲೋ ಏನೋ ನಿನ್ನ ಮಕ್ಕಳು ನೋಡಿ ಹಿಂಗೆ ಮಾಡ್ತಾರೆ ಅಂಥೇಳಿ ರುದ್ರಾಂಶ. ಅದೆಷ್ಟು ಹೊಟ್ಟೆಗೆ ಹಾಕ್ಕೊಂತೋ ನನ್ನವ್ವ, ಅದೆಷ್ಟು ಎದೆಯಲ್ಲಿ ಇಟ್ಕೊಂಡಿತ್ತೋ ನನ್ನವ್ವ. ಆ ಅಕಾಲಿಕ ಮರಣ ಅಂದರೆ ಅದು ಒಂದು ತಟ್ಕೊಳ್ಳೋಕ್ಕಾಗಲ್ಲ. ಅಪಮೃತ್ಯು ಅಂದ್ರೂ ಕೂಡ ಅನ್ಯಾಚುರಲ್ ಡೆತ್, ಆಕ್ಸಿಡೆಂಟಲ್ ಡೆತ್, ಅದೇನೋ ಇನ್ನೊಂದು ಅಂತೇಳಿ. ಬಟ್ ದಿಢೀರನ ಕೆಲವೊಂದು ಒಂದು 30, 40, 50 ಅದು ತಟ್ಕೊಳ್ಳೋಕ್ಕಾಗಲ್ಲ, ಬಹುದೊಡ್ಡ ಭಾಗವಾಗಿ ಜವಾಬ್ದಾರಿಯಾಗಿ ತಗೊಂಡಿರ್ತಾರೆ. ಅದಕ್ಕೆ ಯಮುನಮ್ಮ ಒಂದು ಮಾತು ತಗೊಳ್ಳುತ್ತೆ, ಯಾರು ಇವತ್ತು ನೀನಿವತ್ತು ಯಮ ಬಂದು ನೋಡಿ, ಇವತ್ತು ತನ್ನ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಸೋದರಿ ಮನೆಗೆ ಹೋಗ್ತಾನೆ, ಅದಕ್ಕೆ ಕರೆಸ್ಕೊಳ್ಳೋದು ಆ ಅಮ್ಮ ಯಮುನಾದೇವಿ. ರುದ್ರಾಂಶ ಎಷ್ಟಾದರೂ ರುದ್ರಾಂಶ, ಸೂರ್ಯಾಂಶ, ಸೂರ್ಯನ ಪುತ್ರಿ ಅಲ್ವಾ, ಆ ಸಾಕ್ಷಿ, ಜಗತ್ತಿಗೆ ಸಾಕ್ಷಿಯೇ ಸೂರ್ಯಚಂದ್ರರು. ಕರೆಸ್ಕೊಳ್ಳುತ್ತೆ, ನನ್ನ ಅಣ್ಣ ಇವತ್ತಾದರೂ ಬರಲಿ, ಪಾಪ ಯಾರ್ದೋ ಎಲ್ಲೋ ಅಕಾಲಿಕ ಮೃತ್ಯು, ಅಪಮೃತ್ಯು, ಎಡವಟ್ಟು ಮೃತ್ಯು, ಆ ಮೃತ್ಯು ಇವತ್ತಾದರೂ ತಪ್ಪಿಸಿ ಹೋಗಲಿ ಜನಗಳಿಗೆ ಅಂತ ಹೇಳಿ ಕರೆಸ್ಕೊಂಡು ಆ ದೀಪ ನೋಡೋವರೆಗೂ ಬಿಡಲ್ಲ, ಸುಮ್ಮನಿರಣ್ಣು, ಪಾಪ ಯಾರೋ ಎಲ್ಲೋ ಏನೋ ಒದ್ದಾಟ, ನಿನಗೂ ಅದಾಗಬಾರ್ದು, ಅಕಾಲಿಕ ದೋಷ ಆಗಬಾರ್ದು, ಇವತ್ತು ನನ್ನ ಮನೆಗೆ ನೀನು ಇಷ್ಟು ಪ್ರೀತಿಯಿಂದ ಬಂದಿದ್ದೆಲ್ಲ ನನಗೆ ಮಾತು ಕೊಡು ಅಂತ ಸೋದರಿ ಮಾತು ತಗೊಳ್ಳುತ್ತೆ. ಯಾರದ್ದೇ ಒಂದು ಕುಟುಂಬದಲ್ಲಿ ಈ ಥರದ್ದಿದ್ದರೆ, ಸೋದರಿಯ ಸೇವೆ ಮಾಡೋರಿಗೆ, ಸೋದರಿಯನ್ನು ಪ್ರೀತಿಯಿಂದ ನೋಡ್ಕೊಳ್ಳೋರಿಗೆ, ಸೋದರಿಯ ಕುಟುಂಬಕ್ಕೆ ಆಸರೆಯಾದವರಿಗೆ ಆ ದೋಷ ತೊಲಗಿ ಹೋಗಲಿ ಅಂತ ನನಗೆ ಮಾತು ಕೊಡಬೇಕು ಅಂತ. ಏನಾದರೂ ಇವತ್ತು ರವಿಶಂಕರ ಇನ್ನೂ ಉಸಿರಾಡ್ತಿದ್ದಾನೆ, ಪರಮಸತ್ಯ ಮಕ್ಕಳೇ, ನನಗೆ ಗೊತ್ತಿಲ್ಲ ನಾನು ಎಷ್ಟು ಬಾರಿ ಬಚಾವ್ ಆಗಿದ್ದೇನು, ಎಷ್ಟು ಬಾರಿಯೋ, ಇದು ಪರಮಸತ್ಯ. ನಿಮ್ಮೆಲ್ಲರ ಮಾಂಗಲ್ಯ ನನಗೆ ಆಶೀರ್ವಾದ, ಹೌದು ನಿಮ್ಮೆಲ್ಲರ ಕೈ ತುತ್ತು, ನೀವು ಕಟ್ಟುವ ಕೈಯಲ್ಲಿ ಆ ಗೌರಿ ಗಂಟಿದೆಯಲ್ಲ, ನನಗೆ ಇಟ್ಟಿರ್ತಕ್ಕಂಥ ಸಿಂಧೂರ ಇದೆಯಲ್ಲ, ರಕ್ಷಾಬಂಧ ಇದೆಯಲ್ಲ, ಅದು ಎಲ್ಲೋ ಇದ್ರೂ ಕೂಡ ನೀವು ಬರಲಿಲ್ಲ ಅಂದ್ರೂ ಎಲ್ಲೋ ನಮ್ಮ ಅಣ್ಣಯ್ಯ ಅನ್ನತಕ್ಕಂಥ ಆಶೀರ್ವಾದ
ಲೆಕ್ಕವಿಲ್ಲ ಮಕ್ಕಳೇ. ಒಂದು ಬಾರಿ ಬೈಕ್ ಓಡಿಸಲ್ಲ ಅದಕ್ಕೆ ನಾನು, ದೊಡ್ಡ ದೊಡ್ಡ ಬೈಕ್ ಇತ್ತು ಹುಚ್ಚು ನನಗೆ, ಸೈಕಲ್ ಇರ್ಲಿಲ್ವಲ್ಲ ಅದು ಇಟ್ಟಿರಬೇಕು ಅಂತ ತಗೊಂಡು, ಒಂದು ದೊಡ್ಡ ಬೈಕು, ತುಂಬ ದೊಡ್ಡ ಬೈಕ್ ಅದು, ಹೆಸರೆಲ್ಲ ಹೇಳೋದು ಬೇಡ, ತಗೊಂಡೋಗಿ ನಾನು ಸ್ಪೀಡ್ ಓಡಿಸಲ್ಲ, ನಾನು ತುಂಬ ಸ್ಪೀಡ್ ಓಡಿಸಿದ್ದು ಕಾಡಿನಲ್ಲಿ 80 ಮೇಲೆ ಹೋಗಿದ್ದಿಲ್ಲ, ಯಾವತ್ತೋ 100, ಅದು ಒಂದು 2 ನಿಮಿಷ ಅಷ್ಟೇ, ಗಾಬರಿ ಆಗ್ಬಿಡ್ತೀನಿ ನಾನು. ಇಟ್ಸ್ ನೇಚರ್ ಲಾ, ಓಡಿಸ್ಬಾರ್ದು. ನಮ್ಮ ಇಂಡಿಯನ್ ರೋಡ್ಸ್ ಮೇಲೆ 80 ಕಿಲೋಮೀಟರ್ ಮೇಲೆ ಓಡಿಸ್ಬಾರ್ದು, ಗಾಡಿ ಕಂಟ್ರೋಲ್ ಇರಲ್ಲ, ಅಳ್ಳ ಪಳ್ಳ, ಯಾರೋ ಅಡ್ಡ ರೂಲ್ಸ್ ಬ್ರೇಕ್ ಮಾಡೋರು, ಇನ್ನೊಂದು ಇನ್ನೊಂದು ಬರ್ತಿರುತ್ತೆ, ಕಂಟ್ರೋಲ್ಲೆಸ್ ಆಗ್ಬಿಡುತ್ತೆ, ತಪ್ಪದು. ಒಂದು 40 ಇರ್ಬೋದೇನೋ ನನಗೆ ಗೊತ್ತಿಲ್ಲ, ಅದು ಹೆವಿ ಗಾಡಿ, ಒಂದು ದೊಡ್ಡ ಮರಳಿನ ಲಾರಿ ಗುದ್ದಿದ್ದು, ಹಾರಿದಾನೆ ಮರಳಿನ ಮೇಲೆ ಬಿದ್ದಿದ್ದಾನೆ, ಈ ಥರ ಅಂಗಾತ ಮಲಗಿಬಿಟ್ಟಿದ್ದಾನೆ ಆಕಾಶ. ಒಂದು ಸಂಜೆ ಒಂದು ಸುಮಾರು ಒಂದು 6:30 ಆಸುಪಾಸು 5:30 ಒಳಗಡೆ ನಡೆದಿರೋದು, ಇವತ್ತಿಗೂ ಆ ಗುರುತಿದೆ, ತುಂಬ ಗುರುತುಗಳಿದ್ದಾವೆ. ನೀರಿನಲ್ಲಿ ಒಂದು 3-4 ಬಾರಿ ಅಮ್ಮ ಮಾತು ತಗೋಬಿಡ್ತೀವಿ, ನಿನ್ ನೀರಿನಲ್ಲಿ ಗಂಡ ಇದೆಯಂತೆ, ಯಾವತ್ತೂ ಇಳಿಬೇಡಪ್ಪ ಅಂತ ಹಗ್ಗ ಕಟ್ಕೊಂಡು ಇಳಿದಿದ್ರು ಮುಳುಗಿದ್ದೆ ನಾನು, ಅಂಥದ್ದೊಂದು ಭಾವ. ಮೇಲೆ ಮಲ್ಗಿ ಆ ನಕ್ಷತ್ರಗಳನ್ನ ನೋಡ್ತಾ, ಓಹೋ ಸ್ವರ್ಗಕ್ಕೆ ಬಂದ್ಬಿಟ್ಟಿದ್ದೇನೆ, ಯಾರು ದೇವತೆಗಳು ಕಾಣಿಸ್ತಿಲ್ಲ, ಅಮ್ಮ ಕ್ಷಮಿಸ್ಬಿಡು, ಇದು ಎಷ್ಟು ಬಾರಿ ನನ್ನನ್ನು ಈ ಥರ ಕ್ಷಮಿಸು ಅಂತ ಕೇಳ್ತಿದ್ದೀನಿ, ನಿನಗೇನೇನೋ ಆಸೆಗಳು ಇಟ್ಕೊಂಡಿದ್ದೆ, ನಿನ್ನ ಮನೇನ ಕಾಪಾಡ್ತೀನಿ, 4 ಜನಕ್ಕೆ ಕಾಪಾಡ್ತೀನಿ ಅಂತ ಹೇಳಿದ್ದೆ ಅಂತ ಹೇಳಿದ್ರೆ, ಹಿಂಗೆ ಇದ್ದೀನಿ ನಾನು, ನಾನು ಹೋಗ್ಬಿಟ್ಟಿದ್ದೀನಿ ಅಂತ. ಆಕಾಶ ನೀಲಿ ಆಕಾಶ ಮರಳಿನ ಮೇಲೆ ಬಿದ್ದಿರೋದು, ಆರಿ ಆ ಟ್ರಕ್ ಮೇಲೆ ಮರಳ ಮೇಲೆ ಬಿದ್ದಿರೋದು, ನಿಮ್ಮ ಆಶೀರ್ವಾದ, ನನ್ನ ಮನೆಯ ಅಕ್ಕ ತಂಗಿಯರ ಆಶೀರ್ವಾದ, ಆ ಪ್ರೀತಿ. ಇವತ್ತಿಗೂ ಅವರೇನು ಬಯಸಿಲ್ಲ, ನೀವು ಬಯಸಿಲ್ಲ, ನಾನಾಗಿ ನಿಮ್ಮ ಹತ್ರ ಓಡ್ಬರೋದಷ್ಟೇ, ಏನೋ ಒಂದು ಮಾಡ್ತೀನಿ ಬನ್ನಿ ತಗೊಳ್ಳಿ, ಅಲ್ಲೊಂದು ಸರ್ಪ್ರೈಸ್ ಗಿಫ್ಟ್ ಇದೆ. ಎಲ್ಲ ಸೋದರಿಯರು ಇವತ್ತು ಫೋನ್ ಮಾಡಿ, ನಿಮಗೊಂದಿದೆ, ನಿಮಗೆ ತಲುಪಿಸ್ಲಿಕ್ಕೆ ಒಂದು ವ್ಯವಸ್ಥೆ, ದೀಪಾವಳಿಗೆ ಒಂದು ಪುಟ್ಟದಾಗಿ ಒಂದು ಆಸೆ, ನಿಮ್ಮ ಮನೆಯ ಮಕ್ಕಳಿಗೆ, ನಿಮ್ಮ ಮನೆಯ ಮಕ್ಕಳಿಗೆ, ನನಗೆ ಮಕ್ಕಳು ಅಂದರೆ ತುಂಬ ಇಷ್ಟ, ಆ ಮಕ್ಕಳಿಗೆ ಅದು ತಲುಪಲಿ ಅಂತಕ್ಕಂಥ ಒಂದು ಕಾರಣಕ್ಕೆ ಆ ಒಂದು ವ್ಯವಸ್ಥೆ ಮಾಡಿದ್ದಾನೆ. ಕರೆ ಮಾಡಿ ನಿಮ್ಮ ಸ್ನೇಹಿತರಿಗೂ ಆತ್ಮೀಯರಿಗೂ ಹೇಳಿ, ಯಾಕಂದರೆ ಇವತ್ತು ನೀವು ಹೋಗಿ ಅಕಸ್ಮಾತ್ ನಿಮ್ಮ ದೊಡ್ಡಪ್ಪನ ಮಗ ಚಿಕ್ಕಪ್ಪನ ಮಗ ಇದ್ದಾನೆ, ನಿಮ್ಗೆ ಅಣ್ಣಯ್ಯ ಇಲ್ಲ ಅಂದರೂ ಕೂಡ ನನ್ನ ರೀತಿಯ ಒಬ್ಬ ಸೋದರ ಇರ್ತಾನೆ, ನಿಮಗೊಂದು ಮಾರ್ಗದರ್ಶನ ಮಾಡಿದಂಥವ, ಧೈರ್ಯ ತುಂಬಿಸಿದಂಥವ, ಆತ್ಮಬಂಧು ಆದಂಥವ, ಅವ್ರನ್ನ ಕರೀರಿ, ಅವ್ರಿಗೊಂದು ಸಿಹಿನೋ ಹಣ್ಣೋ ಅಲ್ಲೊಂದು ದೀಪ ತೋರಿಸಿ, ಅವ್ರಿಗೊಂದು ತಿಲಕ ಇಟ್ಟು, ಒಂದು ಕುಂಕುಮ ಅರಿಶಿನ, ಮುಖ್ಯವಾಗಿ ಕುಂಕುಮದಲ್ಲಿ ಅಕ್ಷತೆ ಹಾಕಿ ಕಲಸಿ ಅವ್ರಿಗೆ ತಿಲಕ ಇಡತಕ್ಕಂಥದ್ದು ಮಾಡಿ, ತುಂಬ ವಿಶೇಷ ಇವತ್ತು, ಅವ್ರಿಗೊಂದು ಆಯುಷ್ಯ ವೃದ್ಧಿ. ಅವರನ್ನು ಅರಸಿ ಎಂಥ ಜಗಳ ಮುನಿಸು ಇದ್ರೆ ಸೋದರಿಯರ ಹತ್ರ ದ್ವೇಷ ಕಟ್ಕೋಬೇಡಿ, ಸೋದರಿ ಜೊತೆ ಮುನಿಸ್ ಕಟ್ಕೋಬೇಡಿ, ಸೋದರಿಗೆ ನೋವು ಕೊಡಬೇಡಿ, ಗಾಸಿ ಮಾಡಬೇಡಿ, ಹೋಗಿ ಅವರ ಹತ್ರ ಸೋಲದ್ದೇನಿದೆ, ಅವ್ರು ಏನು ಬಯಸ್ತಾರೆ ಮ್ಯಾಕ್ಸಿಮಮ್, ಇವತ್ತೆಲ್ಲ ಆಸ್ತಿ ತಗಾದೆ ಇನ್ನೊಂದು ಬಂದಿದೆ, ಕಾನೂನು ಸರಿ ಇದೆ, ನಿಜ ಇದೆ, ಕೊಟ್ಟುಬಿಡಿ. ನಿಮ್ಮ ಕೈಯಿಂದ ಏನು ಕೊಡ್ತಿಲ್ವಲ್ಲ, ನಿಮ್ಮ ತಂದೆದಲ್ವಾ ಆಸ್ತಿ ಅದು, ನಿಮ್ಮ ತಂದೆದಲ್ವಾ, ನಿಮಗೆ ಇನ್ನೂ ದೇವರು ಕೊಡ್ತಾನೆ, ನಿಜ ಕೊಡ್ತಾನೆ ಮಕ್ಕಳ, ನನಗೆ ಕೊಟ್ಟಿದ್ದಾನೆ ಪರಮ ಸತ್ಯ. ನನ್ನ ತಂದೆಯ ಆಸ್ತಿಯ ವಿಚಾರದಲ್ಲೋ ಅಜ್ಜನ ಆಸ್ತಿಯ ವಿಚಾರದಲ್ಲೋ ಏನಂತ ಅವ್ರು ಕೊಟ್ಟುಬಿಡಿ, ಹೆಣ್ಮಕ್ಳಿಗೆ ಕೊಟ್ಬಿಡಿ. ಇಲ್ಲಪ್ಪ ತಂದೆದು ಒಂದು ಸ್ವಲ್ಪ ಕೊಡಬೇಕು, ಇಟ್ಕೋಬೇಕು ನೀನು ಅಂತ ನಮ್ಮ ತಂದೆ. ಇಲ್ಲ ಅಪ್ಪ ಅಜ್ಜಿ ನಾನು ಚೆನ್ನಾಗಿದ್ದೇನೆ, ನನ್ನಿಂದ ನಾನು ಕೊಡಬೇಕು, ದೇವ್ರು ಕೊಟ್ಟಿದ್ದಾನೆ ಆ ಮಕ್ಕಳ ಆಶೀರ್ವಾದದಿಂದ, ನನ್ನಿಂದ ಕೊಡಬೇಕು ಅವರಿಗೆ. ಅದು ಬಿಟ್ಟು ಬೇಡ ಇದು ನಂದಲ್ಲ, ಅಜ್ಜನ ಆಸ್ತಿ ಕೊಡಿ, ನಾನು ಚೆನ್ನಾಗಿದ್ದೇನೆ, ಚೆನ್ನಾಗಿರೋ ನೀನು ತೊಗೊಂಡು ಏನು ಮಾಡಬಲ್ಲೆ, ಇನ್ನೂ ಕೊಡಿ, ಇನ್ನೂ ನಾನು ಸೇರಿಸ್ಕೊಡ್ತಾನೆ ಅನ್ನತಕ್ಕಂಥದ್ದು ಪ್ರತಿಯೊಂದಕ್ಕೂ ಹೇಳ್ತಿರ್ತಾನೆ. ನಾನು ತೆಗೆದಿದ್ರಲ್ಲಿ 1/4 ಭಾಗ ನಿಮ್ಮದು ಮಕ್ಕಳೇ, ನಿಮ್ಮದದು, ಅದು ನಿಮ್ಮದೇ, ನಿಮಗೆ ಧೈರ್ಯವಾಗಿ ಹೇಳಿ, ನೀವು ಅಷ್ಟೇ. ಅದಕ್ಕೆ ನನ್ನ ಸಂಸ್ಥಾನಕ್ಕೆ ಆಸ್ಥಾನಕ್ಕೆ ನನ್ನ ಆಫೀಸ್ಗೆ ಬಂದರೆ ನಿಮಗೊಂದು ಒಂದು ಪುಟ್ಟ ಒಂದು ಹಣ್ಣೋ ಸಿಹಿಯೋ ತಾಂಬೂಲವೋ ಅಲ್ಲೊಂದು ಏನಾದರೂ ಒಂದು ಪುಟ್ಟ ವ್ಯವಸ್ಥೆ ಮಾಡಿಟ್ಟಿದ್ದೇನೆ, ಕೇಳಿ ತಗೋಬೇಕು. ಅಕಸ್ಮಾತ್ ಮರ್ತಿದ್ರು ಅಣ್ಣಯ್ಯನ ಹತ್ರ, ಈ ಸೋದರನ ಹತ್ರ, ಈ ಗುರು ಹತ್ರ, ಆಚಾರ್ಯರ ಹತ್ರ ಕೇಳಿಯೇ ತಗೊಂಡೋಗ್ಬೇಕು, ಮಿಸ್ ಮಾಡೋಗಿಲ್ಲ, ನಿಮ್ಗೆ ಅಧಿಕಾರ ಇದೆ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ಇವತ್ತು ರವಿಶಂಕರ ಬದುಕಿದ್ದಾನೆ, ಈ ಹೆಸರು, ಈ ಕೀರ್ತಿ, ಈ ಗೌರವ, ಯಮದ್ವಿತೀಯದ ಈ ದೀಪ ನೋಡುವುದರಿಂದ ಸೋದರಿಯ ಮನೆಗೆ ಹೋಗ್ಬೇಕು, ನೋಡ್ಬೇಕು, ಮಾತಾಡ್ಬೇಕು, ಅವ್ರಿಗೊಂದು ಸಿಹಿ ಹಾಕ್ಬೇಕು, ಅವ್ರಿಗೊಂದು ಏನಾದರೂ ಒಂದು ನಿಮ್ಮ ಶಕ್ತಿ ಬೆಳ್ಳಿದೋ ಬಂಗಾರದ್ದು ಇನ್ನೊಂದು ಏನೋ ಒಂದು
ಒಂದು 100 ರೂಪಾಯಿ ಆದರೂ, ಒಂದು ಪುಟ್ಟು ಕಾಟನ್ ಸೀರೆ ಆದರೂ ಏನೇನಕ್ಕೂ ಸಾಲ ಮಾಡ್ತೀರಾ? ಫ್ರೆಂಡ್ಸ್ಗೆಲ್ಲ ಹೋಗಿ ನೀವು ನನ್ನ ಪ್ರೋಗ್ರಾಮ್ ನೋಡಲಿಕ್ಕೆ 300 ರೂಪಾಯಿ ಕರೆನ್ಸಿ ಎಲ್ಲ ಚಾರ್ಜ್ ಮಾಡಿಬಿಟ್ಟು ನನ್ನ ಪ್ರೋಗ್ರಾಮ್ ಎಲ್ಲ ನೋಡ್ತೀರಿ, ಇವತ್ತೊಂದು ದಿನ ನೋಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಅದು ದಿನ ನೋಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಆ ತಾಯಂದ್ರ ಮನೆಗೆ ಹೋಗಿ ಕೊಟ್ಟು ಬನ್ನಿ. ಅವ್ರಿಗೊಂದು ಜೊತೆ ಚಪ್ಪಲಿ ಕೊಡಿಸೋದು, ಒಂದು ಬೆಳ್ಳಿ ಕಾಲು ಗೆಜ್ಜೆ ಕೊಡಿಸೋದು, ಒಂದು ಬಳೆ ಕೊಡಿಸೋದು, ಮಾತಾಡಿಸಿ, ಅವರಿಂದ ಒಂದು ಪುಟ್ಟು ಪಾಯಸ ಆದರೂ ಇಲ್ವಾ ಒಂದು ಬೆಲ್ಲದ ತುಂಡಾದರೂ ಹಾಕಿಸ್ಕೊಂಡು ಬನ್ನಿ. ನೀವು ಒಂದು ಸ್ವೀಟ್ ತೊಗೊಂಡೋಗಿ ಅವ್ರ ಮಕ್ಕಳನ್ನ ಮಾತಾಡಿಸಿ, ನಾನಿದ್ದೀನಮ್ಮ ಅಂತ ಹೇಳಿಬಿಟ್ಟು ಒಂದು ಧೈರ್ಯ ತುಂಬಿಸ್ಬಿಟ್ಟು ಬನ್ನಿ. ಯಮದ್ವಿತೀಯ, ಯಾಕೆಂದರೆ ಇವತ್ತು ಯಮರಾಜ ಬಾಗಿಲು ಮುಚ್ಚಿರ್ತಾನೆ, ನರಕದ ಬಾಗಿಲು, ಸೋದರಿ ಮನೆಗೆ ಹೋಗಿರ್ತಾನೆ. ಆ ಹುಡುಗಿ ಕೊಟ್ಟ ಮಾತು, ತನ್ನ ಸೋದರಿಗೆ ಯಮುನೆಗೆ ಕೊಟ್ಟ ಮಾತು, ಯಮುನಾ ನದಿ ಅಂತ ನಾವೇನು ಮಾತಾಡ್ತೇವೆ, ಆ ಯಮುನಮ್ಮನಿಗೆ ಕೊಟ್ಟ ಮಾತು ಅಂತ ಒಂದು ಕೃಷ್ಣರು ಆಡುತ್ತಿದ್ದಂಥ ಒಂದು ಯಮುನಾ ತೀರ. ಆ ಯಮುನಮ್ಮ ಪಡೆದುಕೊಂಡು ನೋಡಿ, ನಮ್ಮಂಥವರಿಗೆ ಅಕಾಲಿಕ ಮರಣ ಆಗಬಾರದಂತ ಒಂದು ಸೋದರಿಯನ್ನು ಕೊಟ್ಟು ಸೋದರಿಯ ಮೂಲಕ ನಮಗೊಂದು ಆಶೀರ್ವಾದ ಮಾಡಿಸಿ ತಡೆಯುವಂತಹ ಭಾವ. ಸೊ ಆದಷ್ಟು ಅದನ್ನು ಮಾಡ್ತಾ ಇರಿ. ನಿಮ್ಮ ಜಾತಕದಲ್ಲಿ ಈ ಥರದೊಂದು ಅಕಾಲಿಕ ಮರಣ, ಅಪಮೃತ್ಯು ಮರಣ, ಅನ್ಯಾಚುರಲ್ ಡೆತ್, ಆಕ್ಸಿಡೆಂಟಲ್ ಡೆತ್, ಗೊತ್ತಿಲ್ಲ, ಸಾವು ನಮ್ಮ ಕೈಯಲ್ಲಿ, ಹುಟ್ಟೂ ಸಾವು ಎರಡೂ ನಮ್ಮ ಕೈಯಲ್ಲಿಲ್ಲ. ಮಕ್ಕಳು ಮದುವೆಯೂ ಅಷ್ಟೇ, ನೀವು ಅನ್ಕೋಬಹುದು ಪ್ರೀತಿಸಿ ಮದುವೆ ಆದರೂ, ಅದು ಇನ್ನೊಂದು ದಿನ ಹೇಳ್ತೇನೆ, ಮಾತಾಡ್ತೇನೆ. ಮದುವೆಗಳು ಸ್ವರ್ಗದಲ್ಲೇ ನಿಶ್ಚಯ ಆಗಿರ್ತವೆ. ಏ ಅವನು ಹಿಂಗೆ ಮಾಡಿ ಮಾಡಿಕೊಂಡ, ಅದು ಬೇರೆಯೇ ಮಗು. ಹಿ ನೋಸ್ ದ್ಯಾಟ್, ಭಗವಂತನಿಗೆ ಗೊತ್ತಿದೆ. ಅವನ ನಮ್ಮನ್ನು ಹಿಂಗೆ ಕಳಿಸ್ತಾನೆ, ಹಿಂಗೆ ಕರೆಸ್ಕೊತಾನೆ, ಈ ಥರದ್ದೆಲ್ಲ ಮಾಡಿಸ್ತಾನೆ. ಯೋಚಿಸ್ಬೇಡಿ, ಇನ್ನಷ್ಟಿದೆ, ಮಾಡ್ತೀರಿ ಅಂತ ಅನ್ಕೋತೇನೆ, ಹೋಗ್ತೀರಿ ಅಂತ ಅನ್ಕೋತೇನೆ. ಎಂಥ ಒಂದು ಕೋಪ ಆಯಿತು, ಸಿಟ್ಟಿದ್ರು, ದ್ವೇಷ ಮಾತ್ರ ಮಾಡಬೇಡಿ ಸೋದರಿಯರನ್ನು, ಸೋದರರನ್ನು ಬಿಟ್ಕೊಟ್ಬಿಡಿ. ಏ ನಮ್ಮಣ್ಣ ಹೋಗಲ್ಲು, 100 ಇರ್ಬೋದು. ಅದಕ್ಕೆ ನಮ್ಮಮ್ಮ ಒಂದು ಮಾತು ಹೇಳೋದು, ನೋಡಪ್ಪ ನನ್ನ ಕೈಯಿಂದ ನಾನು 10 ರೂಪಾಯಿ ಕೊಟ್ಟರೆ 100 ರೂಪಾಯಿ ಸಮಾನ, ನೀನು 100 ರೂಪಾಯಿ ಕೊಟ್ಟರೆ 100 ರೂಪಾಯಿ ಸಮಾನ. ಅಣ್ಣಯ್ಯನಾಗಿ ನಾನು 1,000 ರೂಪಾಯಿ ಕೊಟ್ಟರೆ ನಮ್ಮ ಸೋದರಿಯರಿಗೆ 100 ರೂಪಾಯಿ ಮಟ್ಟದ ವ್ಯಾಲ್ಯೂ ಅಂತೆ. ಅಮ್ಮನಾಗಿ 10 ರೂಪಾಯಿ, ಬರೀ 1 ರೂಪಾಯಿ ಕೊಟ್ಟರು ಅದು 100,000 ಸಮಾನ. ನಮ್ಮಮ್ಮಂದು 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 ಅಂತ ಅತ್ತಿಗೆ ಆದವಳು ಕೊಟ್ಟರೆ, 100 ರೂಪಾಯಿ ಕೊಟ್ಟರು ಅದು 10 ರೂಪಾಯಿಗೆ ಸಮ ಇಲ್ಲ ಅಂತ ಒಂದು ಮಾತು. ಅಲ್ಲೊಂದು ಏನೋ ಲೆಕ್ಕಾಚಾರ, ನನ್ನ ಅನುಭವದ ಮಾತದು. ಏನೇ ಮಾಡಿದ್ರು ಪಾಪ ಇದ್ದಾರೆ, ಧರ್ಮವಂತೆಯರಿದ್ದಾರೆ, ಧರ್ಮಪತ್ನಿಯರು, ಸುಳ್ಳು ಹೇಳಬಾರ್ದು, ತುಂಬ ಪ್ರೀತಿಯಿಂದ ಮಾಡ್ತಿರ್ಬಿಟ್ಟು ಆ ಲೆಕ್ಕಾಚಾರ ಧರ್ಮಶಾಸ್ತ್ರದಲ್ಲಿ ಇರತಕ್ಕಂಥದ್ದು. ಅಮ್ಮನ ಮನೆಗೆ ಅಮ್ಮ ಇರೋವರೆಗೂ ಬರೋಷ್ಟು ಒಂದು ಧೈರ್ಯ, ಒಂದು ಖುಷಿ, ಆ ಒಂದು ನಂಬಿಕೆ, ಅಮ್ಮ ಇದ್ದಾಳೆ, ಅಮ್ಮ ಇದ್ದಾಳೆ ಅನ್ನೋ ಒಂದು ಧೈರ್ಯ ಇದೆಯಲ್ಲ, ಅದು ಭಗವಂತ ಕೊಡೋ ಒಂದು. ತಡಿಬೇಡಿ ಯಾರು, ನಾನು ತಡಿಯಲ್ಲ. ಕೆಲವೊಂದು ವಿಚಾರಗಳಿಗೆ ಅಲ್ಲೊಂದು ಬೇರೆ ಬೇರೆ ವಿಧಾನಗಳಿದ್ರು ಕೂಡ ಹಿಂಗೆ ತಡೆ ಹಾಕ, ನನ್ನಮ್ಮ ಇದ್ದಾಳೆ ಬಿಡು, ಧರ್ಮ ಮಾರ್ಗದಲ್ಲಿ ನಾವು ಎಲ್ಲೆ ಮೀರಬಾರದು ಅನ್ನತಕ್ಕಂಥ ಒಂದು ಭಾವ. ಸೊ ಇವತ್ತು ಆ ಪ್ರಯತ್ನ ಮಾಡಿ ಮಕ್ಕಳೇ, ಅಮ್ಮನ ಆಶೀರ್ವಾದ, ಯಮುನೆಯ ಆಶೀರ್ವಾದ, ನನ್ನೆಲ್ಲ ಸೋದರಿಯರ ಆಶೀರ್ವಾದ ನನಗೂ ಸಿಗಲಿ ನಿಮಗೂ ಸಿಗಲಿ ಅಂತ ಕೇಳ್ಕೊಳ್ತಾ ಒಂದು ಪುಟ್ಟ ಬ್ರೇಕ್ ತಗೊಂಡು ವಾಪಸ್ ಬರೋಣಂತೆ. ಮಾತೃದೇವೋ ಭವ. ಶಿವಪೂಜೆಗೆ ಬಿಲ್ವಪತ್ರೆಯೇ ಶ್ರೇಷ್ಠ, ವಿಷ್ಣು ಪೂಜೆಗೆ ತುಳಸಿ ಪತ್ರೆಯೇ ಶ್ರೇಷ್ಠ, ಶುಗರ್ ಕಾಯಿಲೆ ನಿಯಂತ್ರಣಕ್ಕೆ ಮೇಷಶೃಂಗಿಯೇ ಸರ್ವಶ್ರೇಷ್ಠ. ನಮಾಮಿ ಶಂಕರ. ಜೀರ್ಣ ರೋಗಗಳಿಗೆ ಜೀರಿಗೆ ಮಜ್ಜಿಗೆಯೇ ಮದ್ದು, ಅದೇ ಹಸಿವೆ ರೋಗಕ್ಕೆ ಹಲಸಿನ ಹಣ್ಣೆ ಮದ್ದು, ವಾತ ಹಾಗೂ ಸಂಧಿವಾತ ರೋಗಗಳಿಗೆ ನಿರ್ಗುಂದಿಯೇ ಸದಾ ಮನೆ ಮದ್ದು. ನಮಾಮಿ ಶಂಕರ. ಜೀವನದಲ್ಲಿನ ಶತ್ರು ಭಯಕ್ಕೆ ಹವಳದ ಎಣ್ಣೆ ರಾಮಬಾಣ, ನಿಮ್ಮ ಥೈರಾಯ್ಡ್ ಹಾಗೂ PCOD ಭಯಕ್ಕೆ ವಿಶುದ್ಧಿ 7H ರಾಮಬಾಣ. ನಮಾಮಿ ಶಂಕರ. ನಮಾಮಿ ಶಂಕರ. ಯಮದ್ವಿತೀಯ ಅಂತ ಹೇಳಿದ್ನಲ್ಲ, ಮೇಷರಾಶಿ ಚಂದ್ರ ವಿಶೇಷವಾಗಿ ಅನುರಾಧ ನಕ್ಷತ್ರ ಶನಿ ನಕ್ಷತ್ರದಲ್ಲಿದ್ದು ಶನಿ ಚಂದ್ರನ್ಸಾರ ಹುಳಿಯ ತತ್ವ, ಸಾಮಾನ್ಯರಿಗೆ ಹುಳಿಯೇ. ಪೆಟ್ರೋಲ್ 150 ರೂಪಾಯಿಗೆ ಬಂದು ನಿಲ್ಲುತ್ತೆ, 100 ದಾಟುತ್ತೆ ಅಂತ ಹೇಳಿದ್ದೆ, ನಿಂತಿದೆ. ಬಂಗಾರನು 5,000 ದಾಟುತ್ತೆ,
ದಾಟಿತ್ತು, ಮತ್ತೆ ಬಂದಲ್ಲಿಗೆ ನಿಂತ್ಕೊಳ್ಳುತ್ತೆ, ಶೇರ್ ಮಾರ್ಕೆಟ್ ಕದಲುತ್ತೆ ಅಂತ ಹೇಳಿದ್ದೆ. ಕದಲಾಕಿ ಮೊನ್ನೆ ಒಂದು 5-6 ಲಕ್ಷ ಕೋಟಿ ಡಮಾಲ್ ಆಗಿದೆ. ಈಗ ಅದನ್ನ ಹೇಳ್ತೀನಿ, ಸಾಮಾನ್ಯರ ಪಾಡು ಪಡಿಪಾಟಲು, ಎಳೆದಾಟ ಒದ್ದಾಟ ಎಲ್ಲ ಜಾಸ್ತಿ ಆಗುತ್ತೆ ಮಕ್ಕಳು. ಪೆಟ್ರೋಲ್ ಜಾಸ್ತಿ ಆಯಿತು, ಇಮ್ಮಿಡಿಯೇಟ್ ಇವರು ಏನಾದರೂ ಒಂದು ವಿತಿನ್ 3 ಮಂತ್ಸ್ ಒಳಗಡೆ ಆ್ಯಕ್ಷನ್ ತಗೊಳ್ಳಿಲ್ಲ, ಸರ್ಕಾರಗಳು ಬಿದ್ದೋಗ್ಬಿಡ್ತಾವೆ. ಇದು ಸರಿಯಲ್ಲ. $16-20 ಇದ್ದಾಗಲೇ ಏನಾದರೂ ಒಂದು ಮಾಡ್ಕೋಬೇಕಿತ್ತು, ರಿಸರ್ವ್ಡ್ ಸಿಸ್ಟಮನ್ನು ಇಟ್ಕೋಬೇಕಿತ್ತು. ಮೊನ್ನೆನೂ ಒಂದು 5,000 ಕೋಟಿ ಮಾರ್ಕೊಂಡು ಅದರಿಂದ ಲಾಭ ಮಾಡ್ಕೊಂಡಿದ್ದಾರೆ ಅನ್ನತಕ್ಕಂಥ ಒಂದು ಭಾವ ನಿಜವೇ ನಿಜವೇ. ಇನ್ನೂ ತಿಂದಿಟ್ಕೋಬೋದಿತ್ತು ಸಿಕ್ಕಾಬಟ್ಟೆ, ಎಲ್ಲೂ ಹೋಗ್ತಿದೆ. ಏನಾದರೂ ಒಂದು ಮಾಡಬೇಕು ಮಕ್ಕಳೇ, ದಾರಿ ಹುಡುಕ್ಬೇಕು. ಯು ಕೆನಾಟ್ ಕೀಪ್ ಕ್ವಾಯಿಟ್. ಯಾಕಂದರೆ ಮತ್ತೆ ನೆನ್ಪಿಟ್ಕೊಳ್ಳಿ, ಪೆಟ್ರೋಲ್ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ 120-130 ಬ್ಯಾರಲ್ಗೆ ಬಂದು ನಿಲ್ಲುತ್ತೆ ಡಾಲರ್ಗೆ. $16-20 ಇದ್ದಾಗಲೇ $80 ಮಾರಿದ್ದಾರೆ. $120 ಬ್ಯಾರಲ್ಗೆ ಬಂತು ಅಂದರೆ 150 ಕಣ್ಣು ಮುಚ್ಕೊಂಡು ದಾಟುತ್ತೆ. ಗ್ಯಾಸ್ 1,200-1,500 ರೂಪಾಯಿ ನಮ್ಮ ಮನೆ ಟೇಬಲ್ಗೆ ಬಂದು ನಿಲ್ಲುತ್ತೆ. ಮುಗೀತು, ಹೋಟ್ಲ್ ಕತೆ ಮುಗೀತು. ತರಕಾರಿ, ಹೂವು, ಹಣ್ಣು, ಬೆಳೆಗಾರರು, ಹಾಲು ಎಲ್ಲ ಜಾಸ್ತಿ. ಸ್ಯಾಲ್ರಿಗಳು ಜಾಸ್ತಿ ಇಲ್ಲ ಇಲ್ಲ. ತುಂಬ ತಲೆನೋವುಗಳಾಗ್ತಕ್ಕಂಥದ್ರ ಒಂದು ಭಾವ, ಅದೊಂದು ಭಯ ಆಗ್ತಿದೆ. ಎಲ್ಲಿಗೇನು ತಂದಿಟ್ಟು ಬಿಡ್ತಾನೋ ಭಗವಂತ, ಸಾಮಾನ್ಯರನ್ನ ಯಾರು ಕಾಪಾಡ್ತಾನೋ ಅಂತೇಳಿ. ನಾವು ಮಾಡ್ಕೊಂಡಿದ್ದಷ್ಟೇ, ಓಟಿಗೆ ದುಡ್ಡು ಮಾರ್ಕೋಬಿಟ್ವಿ, ವ್ಯಕ್ತಿಗಳಿಗೆ ವ್ಯಕ್ತಿ ಪೂಜೆಗೆ ದುಡ್ಡು ಮಾರ್ಕೋಬಿಟ್ವಿ. ಅವನು ದೊಡ್ಡವನು ಹಾಗೆ ಹೀಗೆ ಅಂತ, ಅವ್ನು ಕೆಲಸ ಮಾಡಿದ್ನ ಇಲ್ಲ ನಮ್ಮ ಏರಿಯಾ ಸರಿ, ಇವ್ರು ಖರ್ಚು ಮಾಡಿದರೆ ದುಡ್ಡು ಟ್ಯಾಕ್ಸು ಬರ್ತಿದ್ದಾರೆ, ಎಲ್ಲೋಯ್ತು ಅಷ್ಟು. ಇವತ್ತಿಗೂ ನೋಡಿ, ನಮ್ಮ 75 ವರ್ಷ ಆಗಿದೆ ಹೆಚ್ಚು ಕಡಿಮೆ, ನಮಗೆ ಈ ಒಂದು ಸ್ವಾತಂತ್ರ್ಯ ಬಂದು ಆವತ್ತಿಗೂ 80-82% ಬಡತನ. 130 ಕೋಟಿ ಇದೆ, ಇವತ್ತಿಗೂ 80% ಬಡತನ ಅಂದರೆ ವೇರ್ ಈಸ್ ಮೈ ಮನಿ ಇಸ್ ಗಾನ್, ಎಲ್ಲೋಯ್ತು ನನ್ನ ದುಡ್ಡು. ಅವತ್ತು ಯಾವ ರಾಜಕಾರಣಿ ಹತ್ರನೂ ದುಡ್ಡಿರಲಿಲ್ಲ ಇಷ್ಟೊಂದು, ಯಾರೋ 4-5 ಜನರು ಅಷ್ಟೇ, ನವಾಬು ಅದು ಇದು ಅಂತ ಹೇಳಿಬಿಟ್ಟು ಎಲ್ಲೋ ಇತ್ತು ಅಷ್ಟು ದುಡ್ಡು ಟ್ಯಾಕ್ಸ್ಗಳು. ನಿಜವಾಗ್ಲೂ ಅಂತ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಿದ್ದೀವ? ಬರೀ ಲಾಭ, ಒಂದು ಕಸ ಎತ್ತಲಿಕ್ಕೆ ಲಾಭ, ಕಸ ಸಾಗಿಸ್ಲಿಕ್ಕೆ ಲಾಭ, ರಸ್ತೆ, ಪ್ರತಿಯೊಂದು ಉದ್ಯೋಗ ಸೃಷ್ಟಿ ತಗೊಳ್ಳಿ, ನಿರುದ್ಯೋಗ ಭತ್ಯೆ ಇಲ್ಲ, ಬೇರೆ ಬೇರೆ ಏನೋ ಏನೇನಕ್ಕೂ ಸಾಲ ಮಾಡಿ ಏನೇನೋ ತಂದು ಸಾಲ ಬೇರೆ ನಮ್ಮ ನೆತ್ತಿ ಮೇಲೆ ಇಟ್ಟರೆ ನಮ್ಮ ಟ್ಯಾಕ್ಸ್ ದುಡ್ಡು ಹೋಯ್ತು, ಸಾಲವನ್ನು ತಂದಿಟ್ಟಿದ್ದಾನೆ ರಾಮ. ಕಾಪಾಡಬೇಕು. ಮೇಷರಾಶಿ ಜಾಗ್ರತೆ, ತುಂಬ ಕೆಳಮಟ್ಟದ ಉದ್ಯೋಗ ವ್ಯವಹಾರ ಕೆಲಸ ಕಾರ್ಯ, ಮಾಮೂಲಿ ಲೇಬರ್ ಕಾರ್ಮಿಕನ ಉಳಿಗಾಲವಿಲ್ಲ. ಇವತ್ತು ಒದ್ದಾಡಿಬಿಡ್ತೀರಿ, ಅಲ್ಲೆಲ್ಲೋ ಒಂದು ಎಳೆದಾಟ, ನಿಮಗೆ ಬರಬೇಕಾದಂಥ ಒಂದು ಸಂಬಳದಲ್ಲಿ ಕಡಿತ, ಖರ್ಚು ಜಾಸ್ತಿ, 500 ರೂಪಾಯಿ ಕೈಗೆ ಬಂದರೆ 1,000 ರೂಪಾಯಿ ಖರ್ಚಿನ ಬಾಬತ್ತು ಒದ್ದಾಡಿಬಿಡ್ತೀರಿ. ಓಂ ನಮೋ ಭಗವತೆ ವಾಸುದೇವಾಯ ಎಲ್ಲರೂ ಜಪ ಮಾಡ್ಕೊಳ್ಳಿ. ವೃಷಭ ರಾಶಿ, ಇನ್ನೂ ಹುಳಿ ತತ್ವ, ಶನಿಯ ಆ ಒಂದು ಸಾರದಲ್ಲಿ ಚಂದ್ರ, ಆ ಶನಿ ಚಂದ್ರನ ಸಾರ ಪರಿವರ್ತನ, ನಿಮ್ಮ ಕಷ್ಟಕ್ಕೆ ತಕ್ಕಂಥ ಫಲ ಇರೋಲ್ಲ. ಯಾರೋ ನಂಬಿಸಿ ಮೋಸ, ನಿಧಾನ ನಡೀತಕ್ಕಂಥದ್ದಾಗುತ್ತೆ. ಸ್ಥಿರತ್ವದ ಒಂದು ಭಾವ, ಅಸ್ಥಿರತ್ವದ ಒಂದು ಭಾವ ಅನ್ನತಕ್ಕಂಥದ್ದು. ಓಂ ನಮೋ ವೆಂಕಟೇಶಾಯ ಜಪ ಮಾಡ್ಕೊಳ್ಳಿ. ಮುಖ್ಯ ನಿರ್ಧಾರ ಮಾಡಬೇಡಿ, ಹುಳಿ ಪದಾರ್ಥಗಳಿಂದ ದೂರ ಇರಿ. ಖರ್ಚುಗಳನ್ನು ಮ್ಯಾಕ್ಸಿಮಮ್ ಖರ್ಚುಗಳು, ಇವ್ರ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಲೋನ್ ಕೊಡ್ತೀವಿ 1 ಲಕ್ಷ, ಇದನ್ನು ತೊಗೊಳ್ಳಿ ಅದನ್ನು ತೊಗೊಳ್ಳಿ ಕಂತಲ್ಲಿ ತೊಗೊಳ್ಳಿ, ಇದನ್ನು ಮಾಡಲಿಕ್ಕೆ ಹೋಗಬೇಡಿ. ಮನೇಲಿ 4-4 TV, 4-4 ಫ್ರಿಜ್ಜು, 4-4 ಸೋಫಾ ಸೆಟ್ಟು, 4-4 ಕಂಪ್ಯೂಟ್ರು, 4-4 ಮೊಬೈಲ್ ಇದೆಲ್ಲ ಇಟ್ಕೊಳ್ಳೋ ಪರಿಸ್ಥಿತಿ ಬೇಡ. ಜಾಗ್ರತೆ. ಮಿಥುನ ರಾಶಿ ಆರೋಗ್ಯ ನೋಡ್ಕೊಳ್ಳಿ. ಸ್ವಲ್ಪ ಹೊಟ್ಟೆ ನೋವು, ಉಲ್ಪಣ, ಹೊಟ್ಟೆಲಿ ಇನ್ಫೆಕ್ಷನ್ಸು, ಸ್ವಲ್ಪ ಥಂಡಿ, ಡಸ್ಟ್ ಅಲರ್ಜಿ, ಕೋಲ್ಡು ಈ ಥರದ ಪ್ರಭಾವ ಇದ್ದರೆ ಒಂದು ಸಣ್ಣ ಎಚ್ಚರಿಕೆ. ಊಟದ ನಿಯಮ ಸ್ವಲ್ಪ ಪಾಲನೆ ಮಾಡಿ ಅಷ್ಟೇ. ಒಂದು ಸ್ವಲ್ಪ ಶುದ್ಧ ಗಾಣದ ಎಣ್ಣೆಯನ್ನು ಅಡುಗೆಗೆ ಬಳಸಲಿಕ್ಕೆ ಪ್ರಯತ್ನ ಮಾಡಿ. ಶುದ್ಧ ಗಾಣದ ಎಣ್ಣೆ ಏನೇನೋ ಬಳಸ್ತಿದ್ದೇವೆ, ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ಅಲ್ವಾ ಮಕ್ಕಳೇ. ಜಾಗ್ರತೆ. ಈ ಪ್ಯಾಕ್ಡ್ ಆಯಿಲ್ ಅಂತ ಏನು ಹೊರಗಡೆ ಮಾರ್ತಿದ್ದಾರೆ, ನಿರ್ಬಂಧಿಸ್ಕೊಳ್ಳಿ, ಬೇಡ ಅದು. ಕರ್ಕಾಟಕ ರಾಶಿ, ಏನೋ ಹತ್ತಿರದವರಿಂದ ಒಂದು ಸಣ್ಣ ನೋವು, ಆಕಸ್ಮಿಕ ದೈವ ದರ್ಶನ, ಬಾಲಾಜಿ ದರ್ಶನ, ದೇವಿ ದರ್ಶನ, ಗುರು ದರ್ಶನ, ಆಚಾರ್ಯ ದರ್ಶನ, ಆಶೀರ್ವಾದ ಪಡೆಯತಕ್ಕಂಥ ಶುಭ ದಿನ.
ಇನ್ನು ಸಿಂಹರಾಶಿ ಸುಖಭಾವದಲ್ಲಿ ಚಂದ್ರ ಸುಖಕ್ಕೆ ಕೊರತೆ ಅನ್ನಿಸ್ತಕ್ಕಂಥದ್ದಾಗುತ್ತೆ. ಚಂದ್ರ ಕೇತು ಸಮ್ಮಿಳಿತ, ದೊಡ್ಡವರ ಆರೋಗ್ಯ ನೋಡ್ಕೊಳ್ಳಿ, ಮಕ್ಕಳ ಕಡೆ ಗಮನ ಕೊಡಿ, ಗುರು ಮೂಮೆಂಟ್ ಆಗ್ತಿದ್ದಾನೆ, ತಾಳ್ಮೆಯಿಂದ ಇರಿ. ಅತ್ತೆ ಸೊಸೆ ಅಮ್ಮ ಹಿರಿಯರು ಅವ್ರ ಜೊತೆ ಒಂದು ಸಣ್ಣ ಜಗಳವು, ಆರೋಗ್ಯದಲ್ಲಿ ಏರುಪೇರು, ಮಾತು ಎಲ್ಲೆ ಮೇರ್ತಕ್ಕಂಥದ್ದು, ಮನಸ್ಸಿನ ಆಲೋಚನೆ ಬೇರೆ ಇನ್ನೆಲ್ಲೋ ಎಳಿತಕ್ಕಂಥ ಒಂದು ಗಾಬರಿ ಮಾಡ್ಕೊಳ್ತಕ್ಕಂಥದ್ದು ಆಗಿಬಿಡುತ್ತೆ. ಎಚ್ಚರಿಕೆ, ಆದಷ್ಟು ಮನೇಲಿ ಒಂದು ಪುಟ್ಟ ತುಪ್ಪದ ದೀಪ ಇಲ್ಲ ಹೊಂಗೆ ಎಣ್ಣೆ ದೀಪ ಹಚ್ಚಿ ಬರತಕ್ಕಂಥ ಅರಿಷ್ಟಗಳ ದೂರ. ಕನ್ಯಾ ರಾಶಿ ಅದ್ಭುತವಾಗಿರ್ತಕ್ಕಂಥ ದಿನ, ಚೆನ್ನಾಗಿದೆ. ವಿಜಯಸ್ಥಾನದಲ್ಲಿ ಚಂದ್ರ, ಮನಸ್ಸಿಗೆ ಒಂಚೂರು ಚಂಚಲತೆ ಇರುತ್ತೆ ಬಿಟ್ಟಂತ. ನೀವು ಮೊದಲೇ ಚಂಚಲರು, ಸದಾ ಆಲೋಚನಾಪರರು, ಸದಾ ಇನ್ನೊಬ್ಬರ ಆ ಒಂದು ಗಮನ, ಆ ಗುರು ಬೇರೆ ಪಂಚಮದಲ್ಲಿದ್ದಾನೆ, ಅದ್ಭುತ ನಡೆಯುತ್ತೆ. ಯೋಚಿಸ್ಬೇಡಿ, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಆಗತಕ್ಕಂಥದ್ದಾಗುತ್ತೆ. ಗುರುವಿಂದ ಚಂದ್ರ ಲಾಭಸ್ಥಾನದಲ್ಲಿರ್ತಕ್ಕಂಥದ್ದು, ಮಕ್ಕಳ ಏಳಿಗೆ ಆಗುತ್ತೆ. ಹಿರಿಯರ ಆರೋಗ್ಯದ ಕಡೆ ಒಂದು ಸಣ್ಣ ಗಮನ ಕೊಡಿ, ಮಿಕ್ಕಂತೇನು ತೊಂದರೆ ಇಲ್ಲ. ಇನ್ನು ತುಲಾರಾಶಿಗೆ ಹೇಗಿದೆ ಅನ್ನೋದನ್ನ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋಭವ. ದೈವ ಬಲಕ್ಕಿಂತ ಮನೋಬಲ ದೊಡ್ಡದು. ನಿಮ್ಮ ಮನೋಬಲ ಯೋಗ ಬಲ ತಿಳಿದುಕೊಳ್ಳಬೇಕೆ? ಆಸ್ಕ್ ಗುರುಜಿಯಲ್ಲಿ ನೇರವಾಗಿ ನಿಮ್ಮ ಪ್ರಶ್ನೆಗಳಿಗೆ ಪುಟ್ಟ ಸಮಾಧಾನ. ಶ್ರೀ ಶ್ರೀ ರವಿಶಂಕರ್ ಗುರುಜಿ. ಅಮ್ಮನಿಗಿಂತ ಅಂದವಿಲ್ಲ, ಅಮ್ಮನಿಗೆ ಮೀರಿದ ಅಕ್ಕರೇ ಇಲ್ಲ. ಅಮ್ಮ ಸೋಪಿಲ್ಲದೆ ಸ್ನಾನವೇ ಇಲ್ಲ. ಅಮ್ಮ ಸೋಪ್ ಬಳಸಿ ಶುದ್ಧತೆ ಗಳಿಸಿ. ಬದುಕಿನ ಸಂಜೀವಿನಿ, ನಮಾಮಿ ಶಂಕರ. ನಿಮ್ಮ ಒತ್ತಡದ ಜೀವನದಿಂದ ನಿದ್ರಾ ಸಮಸ್ಯೆ ಆಗುತ್ತಿದೆಯೇ? ಎರಡು ಹನಿ ನಿದ್ರಾಮೃತ ತೈಲ ಬಳಸಿ ಜೀವನದಲ್ಲಿ ಉತ್ಸಾಹ ಚೈತನ್ಯ ಗಳಿಸಿ. ಬದುಕಿನ ಸಂಜೀವಿನಿ, ನಮಾಮಿ ಶಂಕರ. ಬ್ಯಾಕ್ಟೀರಿಯಾ ಹಾಗೂ ವೈರಸ್ ಪಾಲಿಗೆ ಮಹಾವೈರಿ, ಸ್ವಚ್ಛತೆಯ ಪಾಲಿಗೆ ಹಸ್ತಾಮೃತ ಒಂದೇ ದಾರಿ. ಬಳಸಿ ಹಸ್ತಾಮೃತ ನಿತ್ಯ, ಗಳಿಸಿ ಆರೋಗ್ಯದ ಸಾನ್ನಿಧ್ಯ. ಶಂಕರಾಮೃತ, ಬದುಕಿನ ಸಂಜೀವಿನಿ. ಶಂಕರಾಮೃತದ ಪ್ರತಿ ಹನಿ. ಪದೇ ಪದೇ ನೀವು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದೀರಾ? ಬಳಸಿ ಶಂಕರಾಮೃತ, ನಿಮ್ಮ ಬದುಕಿಗೆ ಇದುವೇ ಅಮೃತ. ನಿಮಗೆ ಗೊತ್ತೇ, ನಿಮ್ಮ ದೇಹದಲ್ಲಿನ ವಾತ ಸಮಸ್ಯೆಯಿಂದಾಗಿ ನಿಮಗೆ ಸಂಧಿವಾತ, ಜಾಯಿಂಟ್ ಪೇನ್ ಸಮಸ್ಯೆಯಾಗುವುದೆಂದು? ಹಾಗಾದರೆ ಸೇವಿಸಿ ಶಂಕರಾಮೃತ. ನಿಮ್ಮ ಬಿ ಪಿ ಶುಗರ್ ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲವ? ಹಾಗಾದರೆ ಸೇವಿಸಿ ಶಂಕರಾಮೃತ, ಗಳಿಸಿ ಆರೋಗ್ಯದ ಸೂತ್ರ. ನಮಾಮಿ ಶಂಕರ. ತುಲಾರಾಶಿ ಚಂದ್ರ ನಿಮ್ಮ ವೃತ್ತಿ ಮನೆಯಲ್ಲಿದ್ದಾನೆ. ಮನೋಕಾರಕ ಹುಳಿ ಆಗ್ಬಿಟ್ಟಿದ್ದಾನೆ, ಸೇರ್ಕೋಬಿಟ್ಟಿದ್ದಾನೆ ಕೇತು ಜೊತೆ. ಮಾಡೋ ಕೆಲಸದಲ್ಲಿ ನಿಮಗೆ ನಿಗ್ರಹ ಏಕಾಗ್ರತೆ ಭಂಗ ಅನ್ನಿಸ್ತಕ್ಕಂಥದ್ದಾಗುತ್ತೆ. ಬೆಳಿಗ್ಗೆ ಎದ್ದು ಒಂದು ಪುಟ್ಟದಾಗಿ ಪ್ರಾಣಾಯಾಮ ಮಾಡ್ಕೊಳ್ಳಿ. ಒಂದು ಹಣೆಯಲ್ಲಿ ಗಂಧದ ತಿಲಕ ಇಟ್ಕೊಂಡು ಹೋಗಿ ಕುಳಿತುಕೊಳ್ಳಿ. ಈ ರೀತಿ ಈ ಒಂದು ಸೂರ್ಯ ಇಡ ಪಿಂಗಳ ಸುಷುಮ್ನ, ಸೂರ್ಯ ಬೆರಳನ್ನು ಆ ಸುಷುಮ್ನ ನಾಡಿಗೆ ಸಣ್ಣದಾಗಿ ಟಚ್ ಮಾಡಿ ಕುಳಿತುಕೊಳ್ಳಿ. ನಾನು ಕುಂಕುಮ ಇಟ್ಟಿದ್ದೀನಲ್ಲ, ಅಲ್ಲಿ ಸುಮ್ಮನೆ ಇಟ್ಕೊಂಡು ಒಂದು 10 ನಿಮಿಷ ಕುತ್ಕೊಳ್ಳಿ. ಮನೋ ಏಕಾಗ್ರತೆ ಬೆಳೆಯುತ್ತೆ. ಸಣ್ಣದಾಗಿ ಸುತ್ತಿಸ್ಬೇಕು ಅದನ್ನು. ಯಾವತ್ತಾದರೂ ನಿಮಗೆ ಪಬ್ಲಿಕ್ ಪ್ರವಚನ ಬಂದಾಗ ತೋರಿಸ್ಕೊಡ್ತೇನೆ ಯಾವ ರೀತಿ ಮಾಡೋದು. ಅದೊಂದು ಮ್ಯಾಗ್ನೆಟಿಕ್ ಪವರ್, ವಿಲ್ ಫೀಲ್ ವೆರಿ ಸ್ಟ್ರೆಂಗ್. ಅದು ಮಾಡ್ಕೊಳ್ಳಿ. ಸ್ವಲ್ಪ ಬೆಲ್ಲ ಹಾಕಿರ್ತಕ್ಕಂಥದ ಕಷಾಯ ಒಂದು ಚಿಕ್ಕದಾಗಿ ಕಾಫಿ ಟೀ ಬಳಸಿ, ಸಕ್ಕರೆ ಸ್ವಲ್ಪ ಕಡಿಮೆ ಮಾಡಿ, ಖಾರ ಸ್ವಲ್ಪ ಕಡಿಮೆ ಮಾಡಿ, ಹುಳಿ ಸ್ವಲ್ಪ ಕಡಿಮೆ ಮಾಡಿ, ಚಂದ್ರಕೇತು ಸೇರಿದಾಗ ಉಪ್ಪು ಹುಳಿ ಖಾರ ತಿನ್ನಿಸೋದು, ಸ್ವಲ್ಪ ನಶೆ ಪದಾರ್ಥಗಳಿಗೆ ಒಳಗಾಗೋದು, ಟ್ರಿಗರ್ ಮಾಡಿಸೋದು. ಬೇಸರ ಆಗಿದ್ದಾಗ ಬೇಸರದ ವ್ಯಕ್ತಿಗಳ ಜೊತೆ ಸ್ಥಳದ ಜೊತೆ ಹೋಗಬಾರ್ದು. ನಶಾ ಪದಾರ್ಥ ನಶೆ ಉಂಟು ಮಾಡ್ತಕ್ಕಂಥ ವ್ಯಕ್ತಿಗಳು ಆ ಜಾಗ ಸ್ಥಳ ಹೋಗಬಾರ್ದು. ಎಚ್ಚರಿಕೆ. ವೃಶ್ಚಿಕ ರಾಶಿ ಚಂದ್ರ ಶನಿಸಾರ, ಏನೋ ಭಾರ, ಏನೋ ಎಳೆದಾಟ, ಏನೋ ಒದ್ದಾಟ, ಏನೋ ಸಂಕಟ, ಇಲ್ಲದ ಒಂದು ನೋವು ಬಾಬತ್ತು, ಒಂದು ಕದಲಿಕೆ ಮಾಡ್ಕೊಳ್ತಕ್ಕಂಥ ಒಂದು ಎಳೆದಾಟದಲ್ಲಿರ್ತೀರಿ. ಎಚ್ಚರಿಕೆ. ಸುಮ್ಮನೆ ಯಾರದೋ ಹತ್ತಿರದವರ ಮಾತು, ಹತ್ತಿರದವರ ಆಲೋಚನೆ ನಮ್ಮ ಮನಸ್ಸು ಹಾಗೆ, ನಾವು 100 ಒಳ್ಳೇದು ಮಾಡಿದ್ದು ಕಾಣಿಸಲ್ಲ, ನಮಗೆ ಇನ್ನೊಬ್ರು 100 ಒಳ್ಳೇದು ಕೊಟ್ಟಿರೋದು ನಮಗೆ ಕಾಣಿಸಲ್ಲ, ಅವ್ರು ಕಟ್ಟೋದಷ್ಟೇ. ಅವ್ರು
ಅನ್ನತಕ್ಕಂಥದ್ದು, ಒಂದು ಕ್ರುದ್ಧರ ಆಗ್ತಕ್ಕಂಥದ್ದು, ಒಂದು ಸ್ಕಂದ ಕವಚ ಬೆಳಿಗ್ಗೆ ಕೇಳ್ತಕ್ಕಂಥ ಒಂದು ಪ್ರಯತ್ನ ಮಾಡಿ, ಆದಿತ್ಯ ಹೃದಯ ಸ್ತೋತ್ರ ಕೇಳಿ, ಸುಪ್ರಭಾತ ಹಾಕಿ, ವೆಂಕಟೇಶ್ವರ ಸ್ವಾಮಿಯ ಸುಪ್ರಭಾತ ಕೇಳಿ, ವಿಷ್ಣು ಸಹಸ್ರ ನಾಮ ಕೇಳಿ, ಇಲ್ಲ ಅಟ್ಲೀಸ್ಟ್ ಈ ಶ್ಲೋಕವನ್ನು ಪಠಣೆ ಮಾಡಿ, ವನಮಾಲಿ ಗದೀಶಾಂಗಿ ಶಂಕಿ ಚಕ್ರಿ ಚನಂದಕಿ ಶ್ರೀಮನ್ನಾರಾಯಣೋ ವಿಷ್ಣು ವಾಸುದೇವೋಭಿ ರಕ್ಷತು, ಇದನ್ನು ಪುಟ್ಟದಾಗಿ, ಅಲ್ಲ ವಿಷ್ಣು ಸಹಸ್ರನಾಮ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮೇ ವರಾನನೆ. ಕೇಳಲಿಕ್ಕಾಗಲಿಲ್ಲ, ಇದನ್ನಾದರೂ ಹೇಳಿ, ಇಲ್ಲ ಅದೂ ಇಲ್ಲ, ರಾಮ ರಾಮ ಎಲ್ಲ ನೀನೇ ರಾಮ, ಎಲ್ಲ ನೀನೇ ರಾಮ, ಇನ್ನಷ್ಟು ಬೇಕಿನ್ನ ಹೃದಯಕ್ಕೆ ರಾಮ, ಎಷ್ಟು ಕೊಟ್ಟಿದ್ದಾನೆ ಗೊತ್ತ ನನ್ನ ರಾಮ. ಮಾಡ್ಕೊ. ಇನ್ನು ಧನುಸು ರಾಶಿ ಚೆನ್ನಾಗಿದೆ, ಕೆಲಸ ಕಾರ್ಯ ವೃತ್ತಿ ಸಂಬಂಧಿತವಾಗಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಒಂದು ಖುಷಿ ಸಮಾಧಾನ ಸಿಗತಕ್ಕಂಥದ್ದು. ದೂರ ಪ್ರಯಾಣಗಳು ಸ್ವಲ್ಪ ನಿಷಿದ್ಧ, ದೂರ ಪ್ರಯಾಣ, ದೂರದ ಊರು, ದೂರದ ಕೆಲಸ, ಇವುಗಳ ಒಂದು ವಿಚಾರದಲ್ಲಿ ಅಲ್ಲೊಂದು ಎಳೆದಾಟ ಉಂಟು, ಒದ್ದಾಟ ಉಂಟು, ದೊಡ್ಡ ರಿಸ್ಕಿನ ವ್ಯವಹಾರ, ದೂರ ರಿಸ್ಕ್ ತಗೊಂಡು ಹೋಗ್ತೇನೆ ಬರ್ತೇನೆ, ಮಳೆ ಬಿಸಿಲು ಗಾಳಿ ವಿಚಿತ್ರವಾದಂಥ ಕದಲಿಕೆಗಳಾಗ್ತಿರ್ತಕ್ಕಂಥದ್ದು ನೋಡಿಕೊಂಡು ಮಕ್ಕಳೇ, ಮಿಕ್ಕಂತೇನು ತೊಂದರೆ ಇಲ್ಲ. ಮಕರ ರಾಶಿ ಚೆನ್ನಾಗಿದೆ, ಕೆಟ್ಟವನ್ನು ಕೆಟ್ಟು ವಿಪರೀತ ರಾಜಯೋಗ. ನಮಗೊಂದೊಂದು ಸಮಯ ನಮ್ಮ ಎದುರಾಳಿ ಸ್ವಲ್ಪ ವೀಕ್ ಇದ್ರೇ ನಮ್ಮ ಒಂದು ಅಪ್ರೋಚು ಪ್ರಪೋಸಲು ತಗೋತಾನೆ. ಯಾವಾಗಲೂ ಎದುರಾಳಿ ನೀಚನಾಗಿದ್ರೆ ಬಲವಾಗಿರಲ್ಲ, ಚೆನ್ನಾಗಿರೋಲ್ಲ. ಸೊ ನೀವು ಕೊಡೋದು ತಗೊಳ್ಳೋ ವ್ಯವಹಾರಗಳಲ್ಲಿ, ಆತ್ಮೀಯರೊಂದಿಗೆ ಮಾಡ್ತಿರುವ ವ್ಯವಹಾರಗಳಲ್ಲಿ ಪ್ರಗತಿ ಉಂಟು, ಸಹಾಯಕ್ಕೆ ಬಂದು ನಿಲ್ತಾರೆ ಅಣ್ಣ, ಒಡ ಹುಟ್ಟಿದವರು, ಸೋದರರು, ಬಂಧುಗಳು, ಆತ್ಮೀಯರು, ಸ್ನೇಹಿತರು, ಇವರ ಸಹಕಾರದಿಂದ ಮಾಡುತ್ತಿರುವ ಕೆಲಸ ಕಾರ್ಯ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದಾಗುತ್ತೆ. ಕುಂಭರಾಶಿ ಚೆನ್ನಾಗಿದೆ, ತೊಂದರೆ ಇಲ್ಲ. ದಶಮದಲ್ಲಿ ಚಂದ್ರ, ಶನಿಸಾರದಲ್ಲಿ ಸ್ವಲ್ಪ ಖರ್ಚು ವೃತ್ತಿಪರವಾಗಿ, ಸ್ವಂತ ವೃತ್ತಿ, ಸ್ವಂತ ಕೆಲಸ, ಸ್ವಂತ ಕಾರ್ಯ, ದೇವಿ ಕಾರ್ಯ, ಪೂಜೆ, ಹೋಮ, ಹವನ, ಯಜ್ಞ, ಯಾಗ, ಈ ರೀತಿಯ ಕೆಲಸ ಕಾರ್ಯ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು, ಎಕ್ಸ್ಪೋರ್ಟ್ ಇಂಪೋರ್ಟ್, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು ಚೆನ್ನಾಗಿದೆ. ಮೀನರಾಶಿ ಭಾಗ್ಯಸ್ಥಾನದಲ್ಲಿ ಚಂದ್ರ ಚೆನ್ನಾಗಿದೆ, ಲಾಭಸ್ಥಾನದಲ್ಲಿ ಶನಿ ಚೆನ್ನಾಗಿದೆ, ವೃತ್ತಿಗೆ ಸಂಬಂಧಿತವಾದಂಥ ಒಂದು ಒಳ್ಳೆ ಬೆಳವಣಿಗೆ ನಡೀತಕ್ಕಂಥದ್ದಾಗುತ್ತೆ. ವೃತ್ತಿಯಲ್ಲಿ ಒಂದು ಒಳ್ಳೆ ಗೌರವ ಪಡಿತೀರಾ, ಒಂಥರ ರೆಸ್ಪೆಕ್ಟ್ ಪಡಿತೀರಾ. ಬಟ್ ಸ್ವಲ್ಪ 8 ಅವರ್ ಮಾಡೋರ್ಗೆ ಒಂದು 10 ಅವರ್ 12 ಅವರ್ ಕೆಲಸ ಅಂತಕ್ಕಂಥದ್ದಿದ್ದರೂ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥದ್ದು, ಅದಕ್ಕೆ ತಕ್ಕದಾದಂಥ ಫಲವನ್ನು ಕೂಡ ನೋಡತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಾಮಿ ಶಂಕರ.